ಇರಲಿಲ್ಲ. ಆ ಥರದ ಟೆಕ್ನಾಲಜೀಸ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಈ ಕಾನ್ಫರೆನ್ಸಲ್ಲಿ. ಹಾಗೆ ಹೆಲ್ತ್ ಕೇರ್ ಇಂಡಸ್ಟ್ರಿ, ವೈದ್ಯಕೀಯ ಜಗತ್ತಿನಲ್ಲೂ ಎಷ್ಟೊಂದು ಟೆಕ್ನಾಲಜೀಸ್ಗಳು ಮುಂದುವರೆದಿದೆ. ಈಗ ಒಂದು 10 ವರ್ಷದ ಹಿಂದೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಆರ್ಡರ್ ಮಾಡಿ ಫುಡ್ ಬರುತ್ತೆ ಅಂತ ನಮ್ಗೆ ಯೋಚನೆ ಇತ್ತಾ? ಇಲ್ಲ. ಸೊ ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಬಟ್ ದಟ್ ಈಸ್ ಡೆಫಿನೆಟ್ಲಿ ನಾಟ್ ಫಾರ್ ಫ್ರಮ್ ದ ರಿಯಾಲಿಟಿ. ಹೇಗೆ ಅಂತ ಹೇಳಿದ್ರೆ, ಇನ್ನೊಂದು 10 ವರ್ಷ ಆದಮೇಲೆ ನಾವು ಮನೆಯಲ್ಲೇ ಕೂತ್ಕೊಂಡು ಒಂದು ಕಿಡ್ನಿ ಬೇಕು, ಒಂದು ಹಾರ್ಟ್ ಬೇಕು ಅಂತ ಆರ್ಡರ್ ಕೊಡೋಂಗಿದ್ರೆ ಹೇಗಿರುತ್ತೆ ಹೇಳಿ? ಇಟ್ ಲುಕ್ಸ್ ಐಡಿಯಾನೇ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತಲ್ವಾ? ಆದರೆ ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಸ್ಟೆಮ್ ಸೆಲ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ, ಸ್ಟೆಮ್ ಸೆಲ್ ಟೆಕ್ನಾಲಜೀಸಿಂದ ಹಾರ್ಟ್ನ, ಕಿಡ್ನಿನ, ಲಿವರ್ನ, ನಮ್ಮ ಟಿಶ್ಯೂಗಳನ್ನ, ಸ್ಕಿನ್ನ, ಈ ಥರ ಎಲ್ಲ ಹೊಸ ಹೊಸ ಆರ್ಗನ್ನ ನಾವು ಡೆವಲಪ್ ಮಾಡ್ಬೋದು, ಗ್ರೋ ಮಾಡ್ಬೋದು. ಸೊ ಇಲ್ಲಿವರೆಗೂ ಟೆಕ್ನಾಲಜಿ ಮುಂದುವರೆದಿದೆ. ಇವತ್ತು ಸ್ಕ್ಯಾನಿಂಗ್ ಎಲ್ಲ ನೋಡ್ಬೋದು ನೀವು, MRI ಸ್ಕ್ಯಾನಿಂಗು. ಒಂದು ಟೈಮಲ್ಲಿ ಎಕ್ಸ್ರೇ ಮಾಡೋದ್ರೆ ದೊಡ್ಡ ವಿಷಯ ಆಗಿತ್ತು, ಆದರೆ ಈಗ ಹೇಗಿದೆ ಅಂತ ಹೇಳಿದ್ರೆ, ಸ್ಕ್ಯಾನಿಂಗು ಅದು 3D ಸ್ಕ್ಯಾನಿಂಗು ಆಯಿತಾ, ಮಲ್ಟಿಕಲರ್ ಸ್ಕ್ಯಾನಿಂಗು. ಸೊ ಈ ಥರ ಎಲ್ಲ ಥರದ್ದು ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ಗಳು ಆಗ್ತಾ ಇದೆ ಹೆಲ್ತ್ ಕೇರ್ ಇಂಡಸ್ಟ್ರಿನಲ್ಲಿ. ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ, ಇಷ್ಟೆಲ್ಲ ಟೆಕ್ನಾಲಜಿನಲ್ಲಿ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ, ಹಾಗೆ ನಮ್ಮ ಸುತ್ತಮುತ್ತ ಆರೋಗ್ಯ ಅದೇ ಥರ ಜಾಸ್ತಿ ಆಗ್ತಾ ಇದೆಯಾ? ಅನ್ನಿಸ್ತಾ ಇದೆಯಾ ನಿಮಗೆ? ಇಷ್ಟೆಲ್ಲ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಹಂಗಿರ್ಬೇಕಾದ್ರೆ ಏನಿರ್ಬೇಕಿತ್ತೇಳಿ? ಎಲ್ಲ ಸುತ್ತ ನೋಡಿದವರೆಲ್ಲ ಹೆಚ್ಚು ಆರೋಗ್ಯವಂತರಾಗಿರ್ಬೇಕಿತ್ತು, ನೋಡಿದವರೆಲ್ಲ ಏನು ಫುಲ್ ಹೆಲ್ದಿಯಾಗಿ ಓಡಾಡ್ಕೊಂಡಿರೋರು ಇರಬೇಕಿತ್ತು ನಮ್ಮ ಸುತ್ತ ಎಲ್ಲ. ಹಾಗಿದ್ದೀವ? ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆದರೂ ಕೂಡ ನೀವು ಎಷ್ಟೊಂದು ಸರ್ತಿ ಕೇಳಿರ್ಬೋದು, ನಿಮ್ಮ ಅಜ್ಜ ಅಜ್ಜಿ, ಮುತ್ತಜ್ಜ ಮುತ್ತಜ್ಜಿ ಅವ್ರ ಟೈಮಲ್ಲೆಲ್ಲ ಒಂದು ಮಾತು ಹೇಳ್ತಾ ಇದ್ರು ಅವ್ರಿಗೆಲ್ಲ. ಹೆಂಗೆ ಅಂದರೆ, ಅದು ಹೇಳ್ಕೊಳ್ಳೋದಕ್ಕೆ ಒಂದು ತುಂಬ ಖುಷಿ ಅವ್ರಿಗೆ. ಏನಪ್ಪ ಅಂದರೆ, ನಾನು ಇಡೀ ಲೈಫ್ ಟೈಮಲ್ಲಿ ನಾನು ಒಂದೇ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡಿಲ್ಲ, ಆಸ್ಪತ್ರೆ ಮೆಟ್ಲು ಹತ್ತಿಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ರು. ಕೇಳಿರ್ತೀರಾ ಇದನ್ನ? ಕೇಳಿರ್ತೀರಾ? ಸೊ ಈಗ ಇಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆಯಲ್ಲ, ಈಗ ನಾವು ಆ ಥರ ಹೇಳೋ ಅಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವ? ಇಲ್ಲ ಅಲ್ವಾ? ಸೊ ಟೆಕ್ನಾಲಜೀಸ್ ಎಷ್ಟೇ ಇಂಪ್ರೂವ್ ಆಗಲಿ, ಎಲ್ಲ ಇಂಪ್ರೂವ್ ಆಗ್ತಿರೋಂಥ ಟೆಕ್ನಾಲಜೀಸು ಏನಪ್ಪ ಅಂತ ಹೇಳಿದ್ರೆ, ನಮ್ಗೆ ಎಷ್ಟೊಂದು ಅಮ್ಯುನಿಟೀಸ್ ಕೊಟ್ಟಿದೆ. ಏನೋ ಪ್ರಾಬ್ಲಮ್ ಆಯಿತಾ, ನೋವು ಆಯಿತಾ, ಇಮಿಡಿಯೆಟ್ಲಿ ರೆಕ್ಟಿಫೈ ಮಾಡುವಂಥ ಶಕ್ತಿ ಕೊಟ್ಟಿದೆ. ಆದರೆ ಆರೋಗ್ಯ ಅನ್ನೋದಿದೆಯಲ್ಲ, ಅದು ಹೊರಗಡೆ ಎಲ್ಲೂ ಇಲ್ಲ, ಅದು ನಿಮ್ಮ ಹತ್ರ ಮಾತ್ರ. ಆರೋಗ್ಯನ ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಅದು ನಿಮ್ಮ ಕೈಯಲ್ಲಿ ಮಾತ್ರ ಇದೆ. ಒಪ್ಕೊಳ್ತೀರಾ? ಸೊ ನಾನು ಹೇಳ್ತಾ ಇದ್ದೆ ನಿಮಗೆ, ಆರೋಗ್ಯ ಅನ್ನೋ ಒಂದು ವಿಷಯ ಇದೆಯಲ್ಲ, ಅದನ್ನು ಕಳೆದುಕೊಳ್ಳೋವರೆಗೂ ಅದರ ಬೆಲೆ ನಮಗೆ ಗೊತ್ತಾಗಲ್ಲ ಅಂತ. ಒಬ್ಬರು ಫೇಮಸ್ ಸೈಂಟಿಸ್ಟ್, ಫಿಲಾಸಫರ್ ಏನು ಹೇಳ್ತಾರೆ ಗೊತ್ತಾ? ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಇಟ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಯು ಹ್ಯಾವ್ ಟು ಲಿವ್. ಒಪ್ಕೊಳ್ತೀರಾ? ಸಿ, ಯಾಕೆ ಅಂತ ಹೇಳಿದ್ರೆ ನೋಡಿ, ನಾವು ಒಂದು ಚಿಕ್ಕ ಮನೇಲಿ ಇರ್ತೀವಿ, ಬಾಡಿಗೆ ಮನೇಲಿ ಇರ್ತೀವಿ, ಯಾವ್ದಾದ್ರು ಒಂದು ಸ್ವಂತ ಮನೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ. ಚಿಕ್ಕ ಹಳ್ಳಿನಲ್ಲಿ ಇರ್ತೀವಿ, ಓ ಯಾವ್ದಾರು ಪಟ್ಟಣಕ್ಕೆ ಹೋದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕೊಳ್ತೀವಿ. ಪಟ್ಟಣದಲ್ಲಿರ್ತೀವಿ, ಬೆಂಗಳೂರಿಗೆ ಹೋದ್ರೆ ಮಲ್ಟೀಸ್ ದೊಡ್ಡ ದೊಡ್ಡ ಸಿಟೀಸ್ಗಳಿಗೆ ಹೋದ್ರೆ ನಾವು ಆರೋಗ್ಯವಾಗಿ ಚೆನ್ನಾಗಿರ್ತೀವಿ ಅಂತ ಅನ್ಕೊಳ್ತೀವಿ. ಆದರೆ ನಾವು ಹುಟ್ಟಿದಾಗಿನಿಂದ ಸಾಯೋವರೆಗೂ ನಾವು ಹೆಚ್ಚು ಕಾಲ ವಾಸ ಮಾಡುವಂತಹ ಜಾಗ ಯಾವ್ದು ಹೇಳಿ? ಯಾವ ಜಾಗ ಅದು? ಅದು ನಮ್ಮ ದೇಹ ಅಲ್ವಾ? ನೀವು ಹುಟ್ಟಿದಾಗಿನಿಂದ ಬಂದಿರೋದು ನಿಮ್ಮ ದೇಹ, ಸಾಯುವ ಕಡೆ ಮೊಮೆಂಟ್ವರೆಗೂ ನಾವು ವಾಸ ಮಾಡಬೇಕಾಗಿರುವಂತಹ ಜಾಗ ಯಾವ್ದು ಹೇಳಿ? ಅದು ನಮ್ಮ ದೇಹ. ಸೊ ಹಾಗಿರ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಎಷ್ಟು ಕಾಳಜಿ ತೋರಿಸಿದ್ರು ಕೂಡ ಕಡಿಮೆನೆ ಅಲ್ವಾ? ಒಪ್ಕೊಳ್ತೀರಾ? ಸೊ ನಾನು ನಿಮಗೆ ಪ್ರಾರಂಭದಲ್ಲ ಹೇಳಿದೆ, ಆರೋಗ್ಯ ಅಂತಂದ್ರೆ ನಾವೆಲ್ಲ ಹೇಗಾಗ್ಬಿಡಿದೆ ಅಂತ ಹೇಳಿದ್ರೆ, ಏನ ಪ್ರಾಬ್ಲಮ್ ಆಯ್ತಾ, ಹೋಗೋಣ ಡಾಕ್ಟರ್ ಹತ್ರ, ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ, ಹೋಗೋಣ ಸ್ಕ್ಯಾನ್ ಮಾಡ್ಸೋಣ, ಟೆಸ್ಟ್ ಮಾಡ್ಸೋಣ ಅಂತ. ಆದರೆ ಆರೋಗ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಎಲ್ಲವನ್ನು ಮೀರಿದ ಕಾನ್ಸೆಪ್ಟ್. ನಾವು ಎಲ್ಲಿವರೆಗೂ ನಮ್ಮ ಆರೋಗ್ಯ ಆಸ್ಪತ್ರೆಗಳು ನೋಡ್ಕೋತಾರೆ, ಡಾಕ್ಟರ್ಗಳು ನೋಡ್ತಾರೆ ಅಂತ ಅನ್ಕೊಳ್ತಾ ಇರ್ತೀವೋ, ಅಲ್ಲಿವರೆಗೂ ನಮಗೆ ಆ ಮ್ಯಾಕ್ಸಿಮಮ್ ಆರೋಗ್ಯ ಅನ್ನೋ ಒಂದು ಸ್ಥಿತಿ ಇದೆಯಲ್ಲ, ಅದನ್ನು ನಾವು ರೀಚ್ ಮಾಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ, ಆರೋಗ್ಯ ಅನ್ನೋದು ಒಂದಿದೆಯಲ್ಲ, ಅದು ಮೊದಲು ನಮ್ಮ ದೇಹ. ಆಯಿತಾ? ನಾನು ಹೇಳ್ದಲ್ಲ, ನಮ್ಮ ದೇಹ ಅನ್ನೋದು ನಾವು ವಾಸ ಮಾಡುವಂಥ ಜಾಗ ಅಂತ ಇರಬೇಕಾದ್ರೆ, ಫಸ್ಟ್ ನಮ್ಮ ಆರೋಗ್ಯ ಅನ್ನೋದು ಶುರುವಾಗೋದು ನಮ್ಮ ದೇಹದಲ್ಲಿ. ನಮ್ಮ ದೇಹ ಸರಿ ಇರಬೇಕು, ನಮ್ಮ ಕಣ್ಣು ಕಾಲು ಕಿವಿ ಸರಿಯಾಗಿತ್ತು ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ಆರೋಗ್ಯದ ಮೊದಲನೇ ಮೆಟ್ಟಿಲದು. ಎರಡನೇದು ನಮ್ಮ ಮನಸ್ಸು. ಯಾಕೆ ಅಂತಂದರೆ, ಆರೋಗ್ಯ ಅನ್ನೋದು ಬರೀ ದೇಹ ಅಷ್ಟೇ ಅಲ್ಲ, ನಿಮ್ಮ ದೇಹದ ಚಟುವಟಿಕೆಗಳೆಲ್ಲ ಚೆನ್ನಾಗಿದೆ. ಎಷ್ಟೊಂದು ಸರ್ತಿ ನೋಡ್ತೀರಾ, ಹೋಗಿರ್ತೀರಾ, ಲ್ಯಾಬ್ ಟೆಸ್ಟ್ ಮಾಡಿಸ್ತೀರಾ, ಎಲ್ಲ ಟೆಸ್ಟ್ಗಳೆಲ್ಲ ಪರ್ಫೆಕ್ಟ್, 100% ಎಲ್ಲ ಟೆಸ್ಟ್ಗಳೆಲ್ಲ ನಾರ್ಮಲ್ ಇದೆ, ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇದೆ, ಬಟ್ ಆದರೂ ಯಾಕೋ ಅಸಿಡಿಟಿ ಕಮ್ಮಿನೇ ಆಗ್ತಾ ಇಲ್ಲ.
ಯಾಕೋ ಮೈಕೈನೋ ಕಮ್ಮಿನೇ ಆಗಲ್ಲ. ಸೊ ಈ ಥರದ್ದು ಎಷ್ಟೋ ಸಮಸ್ಯೆಗಳು ನಮ್ಮಲ್ಲಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಹೆಚ್ಚಿನ ಸಮಯ ನಮ್ಮ ದೇಹ ದೈಹಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿರ್ತೀವಿ, ಬಿಟ್ಟರೆ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿಗೆ ಯೋಚನೆ ಮಾಡ್ಲಿಕ್ಕೆ ಹೋಗಿರಲ್ಲ, ಹೌದಾ? ಸೊ ನಮ್ಮ ಆರೋಗ್ಯ ಅನ್ನೋದಿದೆಯಲ್ಲ, ಅದು ಒಂದು ಸ್ಥಿತಿ ನಮಗೆ ಸಿಗಬೇಕು ಅಂತ ಹೇಳಿದ್ರೆ, ಮೊದಲು ನಮ್ಮ ದೇಹ ಸರಿಯಾಗಿರಬೇಕು, ನಮ್ಮ ಮನಸ್ಸು ಸರಿಯಾಗಿರಬೇಕು, ನಮ್ಮ ಸಮಾಜ. ಆ್ಯಕ್ಚುಲಿ ಈ ವಿಷಯ ಇದೆಯಲ್ಲ, ಮೇ ಬಿ ಎಲ್ಲ ವಿಷಯಕ್ಕಿಂತ ಈ ವಿಷಯ ಬಹಳ ಮುಖ್ಯವಾಗಿರುವಂಥ ವಿಚಾರ. ಯಾಕೆ ಅಂತಂದರೆ ನೋಡಿ, ಒಂದು 10 ವರ್ಷ 15 ವರ್ಷಕ್ಕೆ ನಮ್ಮ ಸಮಾಜ ಆಗ್ಬೋದು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಗ್ಬೋದು ಹೇಗಿತ್ತು, ಇವತ್ತು ಹಾಗಿಲ್ಲ. ಯಾಕೆ ಅಂದರೆ, ಒಂದು ನಮ್ಮ ಟೆಕ್ನಾಲಜಿ ಗ್ರೋ ಆಗ್ತಾ ಇದೆ, ನಮ್ಮ ಸೋಷಿಯಲ್ ಮೀಡಿಯಾಗಳು ಗ್ರೋ ಆಗ್ತಾ ಇದೆ. ಸಿಂಪಲ್ಲಾಗಿ ಯೋಚನೆ ಮಾಡಿ, ಈಗ ಒಂದು 15 ವರ್ಷ 20 ವರ್ಷದ ಹಿಂದೆ ಯಾರೋ ಒಬ್ಬರು ಗೇಮ್ ಆಡಿಬಿಟ್ಟು ಗೇಮಲ್ಲಿ ಸೋತೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಎಲ್ಲರೂ ನೋಡ್ತಿದ್ವ ನಾವು, ಈಗ ನೋಡ್ತಾ ಇದ್ದೀವಿ ನಾವು ಅಲ್ವಾ? ಸೊ ರೀಸೆಂಟಾಗಿ ನ್ಯೂಸ್ ಪೇಪರ್ಗಳೆಲ್ಲ ಬರ್ತದೆ, ಟಿ ವಿನೆಲ್ಲ ಬರ್ತಾ ಇದೆ, ಯಾವುದೋ ಹುಡುಗ ಪಬ್ಜಿ ಆಡ್ದ, ಪಬ್ಜಿ ಆಡಿಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸತ್ತೋಗ್ಬಿಟ್ಟ, ಸೂಸೈಡ್ ಮಾಡ್ಕೊಂಡ. ಎಷ್ಟೊಂದು ಜನ ಸೆಲ್ಫೀಸ್ ತೊಗೊಳ್ತಾ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಬಿದ್ದುಬಿಟ್ಟು ಸಾಯ್ತಾರೆ ಅಂತ ಹೇಳಿದ್ರೆ, ನಾವು ಯಾವ ಒಂದು ಕಾಲಘಟ್ಟದಲ್ಲಿದ್ದೀವಿ ಅನ್ನೋದು ಯೋಚನೆ ಮಾಡಿ. ಸೊ ನಮ್ಮ ಆರೋಗ್ಯ, ನಮ್ಮ ಸ್ಥಿತಿ, ನಮ್ಮ ಸಂತೋಷ ಅನ್ನೋದಿದೆಯಲ್ಲ, ಮೊದಲು ನಮ್ಮ ದೇಹ ಆಗಿರ್ಬೋದು, ಎರಡನೇದು ನಮ್ಮ ಮನಸ್ಸಾಗಿರ್ಬೋದು, ಮೂರನೇದು ನಮ್ಮ ಸಮಾಜ. ಸೊ ಇದಿಷ್ಟು ಸರಿ ಇತ್ತು ಅಂತಂದರೆ, ನಮ್ಮ ದೇಹ, ನಮ್ಮ ಆರೋಗ್ಯ, ನಮ್ಮ ಸಂತೋಷ ಎಲ್ಲ ಒಂದು ಹಂತಕ್ಕಿರುತ್ತೆ ಅಲ್ವಾ? ನೆಕ್ಸ್ಟ್ ನಮ್ಮ ಎನ್ವೈರನ್ಮೆಂಟ್. ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಮೊನ್ನೆ ತಾನೇ ನೋಡಿದ್ವಿ ಎಷ್ಟು ದೊಡ್ಡ ಪ್ರವಾಹಗಳಾಯಿತು, ಎಲ್ಲ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಸೊ ಪ್ರಕೃತಿಯಲ್ಲಿ ಎಷ್ಟೊಂದು ವಿಕೋಪಗಳಾಗ್ತಾ ಇದೆ. ಸೊ ಒಂದಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆರೋಗ್ಯ ಅನ್ನೋದು ಒಂದು ಇದೆಯಲ್ಲ, ಒಂದು ಸ್ಥಿತಿ ಇದೆಯಲ್ಲ, ಇದು ಸರಿ ಇರಬೇಕು ಅಂತ ಹೇಳಿದ್ರೆ, ಇದು ಎಲ್ಲ ಅಂಶಗಳು ಸರಿಯಾಗಿರಬೇಕು. ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಸಮಾಜ ಮತ್ತು ನಮ್ಮ ಪ್ರಕೃತಿ, ನಮ್ಮ ಭೂಮಿ. ಯಾಕೆ ಅಂತಂದರೆ ನಾವೀಗ ಭೂಮಿ ಮೇಲೆ ಇದ್ದೀವಿ ನಾವು. ನಮ್ಮ ಭೂಮಿನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಒಬ್ಬರು ತುಂಬ ಚೆನ್ನಾಗಿ ಹೇಳಿದರು. ಏನಪ್ಪ ಅಂತ ಹೇಳಿದ್ರೆ, ನಾವು ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು ಅಲ್ವಾ, ಪರಿಸರನ ಪ್ರೊಟೆಕ್ಟ್ ಮಾಡಬೇಕು. ಯಾಕೆ ಪ್ರೊಟೆಕ್ಟ್ ಮಾಡಬೇಕು? ಪರಿಸರ ಮಾಲಿನ್ಯ ಆಯಿತು, ಪರಿಸರ ನಾಶ ಆಯಿತು ಅಂದರೆ ಭೂಮಿಗೇನಾದರೂ ಲಾಸ್ ಇದೆಯಾ? ಏನೂ ಇಲ್ಲ. ಲಾಸ್ ಆಗೋದು ಯಾರಿಗೆ? ನಮಗೆ. ಸೊ ಇದೊಂದು ಅರಿವಿತ್ತು ಅಂತ ಹೇಳಿದ್ರೆ, ಸೊ ನಾವು ಅದೊಂದು ಸ್ಥಿತಿ ಇದೆಯಲ್ಲ, ಆರೋಗ್ಯ ಆಗ್ಬೋದು, ಸಂತೋಷ ಆಗ್ಬೋದು, ಆನಂದ ಆಗ್ಬೋದು, ಇದೊಂದು ಆ ಸಮಾಜ ಸರಿ ಇರಬೇಕು, ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪ್ರಕೃತಿ, ನಮ್ಮ ಎನ್ವಿರಾನ್ಮೆಂಟ್ ಸರಿಯಾಗಿರಬೇಕು. ರೀಸೆಂಟಾಗಿ ಈಗೆಲ್ಲ ಈ ವೀಕ್ ಮತ್ತು ಈ ಮಂತು ಇಡೀ ಪ್ರಪಂಚದಲ್ಲಿ ಬರ್ನಿಂಗ್ ಇಶ್ಯೂ, ತುಂಬ ಡಿಸ್ಕಷನ್ ಆಗ್ತಿರೋ ಇಶ್ಯೂ ಏನಪ್ಪ ಅಂತ ಹೇಳಿದ್ರೆ ಅಬೌಟ್ ಸೂಸೈಡ್. ಸೊ ಈಗ ರೀಸೆಂಟಾಗಿ ನಾವು ವಿಶ್ವ ಆ್ಯಂಟಿ ಸೂಸೈಡ್ ಡೇನ ಆಚರಿಸಿದ್ರು, ಈ ತಿಂಗಳೆಲ್ಲ ಆಚರಿಸ್ತಾರೆ. ಇದು ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೀವೇ ನೋಡ್ತಾ ಇರ್ಬೋದು. ಮುಂಚೆ ಎಲ್ಲ ಒಂದು 10 ವರ್ಷ 15 ವರ್ಷದ ಹಿಂದೆ ಎಲ್ಲ ಇಷ್ಟೊಂದು ಚಿಕ್ಕ ಮಕ್ಕಳುಗಳೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಯಾವುದೊಂದು ಆಟದಲ್ಲಿ ಸೋತೇನು ಸೂಸೈಡ್ ಮಾಡ್ಕೊಳ್ತಾರೆ, ಯಾವುದೋ ಸ್ಕೂಲಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು, ಅನ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಇದು ಮುಂಚೆನೇ ಪ್ರಾಬ್ಲಮ್ ಇತ್ತು, ಬಟ್ ಆದರೆ ಈಗ ಈ ಪರಿಸ್ಥಿತಿನಲ್ಲಿ ಇದು ಬಹಳ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾನು ಹೇಳಿದೆ ಅಲ್ವಾ, ನಮ್ಮ ಆರೋಗ್ಯ ಅಂದರೆ ದೇಹ ಆಗ್ಬೋದು, ಮನಸ್ಸಾಗ್ಬೋದು, ನಮ್ಮ ಸ್ಟ್ರೆಸ್ ಆಗ್ಬೋದು. ನಾವು ಇದನ್ನು ಯಾವಾಗ ಒಂದು ಹಂತದಲ್ಲಿ ಒಂದು ಚೌಕಟ್ಟಿನಲ್ಲಿ ಹೇಗೆ ನಿಭಾಯಿಸ್ಬೋದು, ಹೇಗೆ ನಿರ್ವಹಿಸೋದು ಅಂತ ನಮಗೆ ಗೊತ್ತಿಲ್ಲ ಅಂತಾದಾಗ ನಮಗೆ ಈ ಥರದ ಪರಿಸ್ಥಿತಿಗಳೆಲ್ಲ ಕಣ್ಮುಂದೆ ಬರ್ತಾ ಹೋಗುತ್ತೆ. ಸೊ ಒಂದು ಅಟ್ಲೀಸ್ಟ್ ಇವತ್ತು ಮೇ ಬಿ ನಾವು ಕೂತ್ಕೊಂಡು ಈಗ ಮಾತಾಡೋದು ಎಷ್ಟೊಂದು ಹೆಚ್ಚಂದ್ರೆ ಒಂದು 40-45 ನಿಮಿಷ ಮಾತಾಡ್ಬೋದು ಅಲ್ವಾ? ಸೊ ಈ 40-45 ನಿಮಿಷದಲ್ಲಿ ಮಾತುಗಳಲ್ಲಿ ನೀವು ಒಂದೇ ಒಂದು ಮೆಸೇಜ್ನ ನೀವು ಮನೆಗೆ ತೊಗೊಂಡು ಹೋದರೆ, ಐ ಥಿಂಕ್ ದಟ್ ಇಸ್ ಅ ಸಕ್ಸಸ್ ಆಫ್ ದಿಸ್ ಹೋಲ್ ಟಾಕ್ ವಾಟ್ ಐ ಆಮ್ ಗಿವಿಂಗ್ ಯು. ಸೊ ನಾನು ಇವತ್ತು ಮಾತಾಡ್ತಿರುವಂತಹ ಅಷ್ಟು ಮಾತುಗಳಲ್ಲಿ ನೀವು ಜಸ್ಟ್ ಒಂದೇ ಒಂದು ವಿಷಯ ನಿಮ್ಮ ಮನೆಗೆ ನೀವು ತೊಗೊಂಡು ಹೋದರೆ, ನಿಮ್ಮ ಮನಸ್ಸಿಗೆ ನೀವು ತೊಗೊಂಡು ಹೋದರೆ, ಅದು ಈ ಈವೆಂಟಿನ ದೊಡ್ಡ ಸಕ್ಸಸ್ ಅಂತ ನಾನು ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈಗ ಒಂದು ಯೋಚನೆ ಮಾಡಿ, ನಿಮ್ಮಲ್ಲೂ ಕೂಡ ಎಷ್ಟೋ ಹೆಲ್ತ್ ಸಮಸ್ಯೆಗಳನ್ನ ನೋಡಿರ್ತೀರ ಅಲ್ವಾ? ಯಾವುದೋ ತಲೆನೋವು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು, ಆ್ಯಸಿಡಿಟಿ ಆಗ್ಬೋದು,
ಮಲೇರಿಯಾ, ಡೆಂಗ್ಯೂ, ಕ್ಯಾನ್ಸರ್ ಈ ಥರ ಎಷ್ಟೊಂದು ಪ್ರಾಬ್ಲಮ್ಗಳಿದೆ. ಒಂದ ನಿಮಗಿರ್ಬೋದು, ನಿಮ್ಮ ಮನೇಲಿ ಜೊತೆಗಿರೋರಿಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿರ್ಬೋದು, ನೋಡೇ ನೋಡಿರ್ತೀರ ನೀವು ಅಲ್ವಾ. ಸೊ ಇದರಲ್ಲಿ 70-80% ಸಮಸ್ಯೆಗಳನ್ನ ತಗೊಂಡ್ರೆ ನಮಗೆ ಬರೋವಂಥ ಎಲ್ಲ ರೋಗಗಳು, ವ್ಯಾಧಿಗಳು, ನೋವುಗಳು ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡ್ರೆ ಅದರಲ್ಲಿ 80% ಪ್ರಾಬ್ಲಮ್ ಇದೆಯಲ್ಲ, 80% ಪ್ರಾಬ್ಲಮ್ನ ನಾವು ಬರದೇ ಇರೋ ಥರ ತಡಿಬೋದು, ಬರದೇ ಇರೋ ಥರ ತಡಿಬೋದು. ಈಗ ಒಂದು ಯೋಚನೆ ಮಾಡಿ, ಈಗ ಮಲೇರಿಯಾ ಬಂತು, ಡೆಂಗ್ಯೂ ಬಂತು, ಏನು ಮಾಡ್ತೀರಾ? ಆಸ್ಪತ್ರೆಗೆ ಹೋಗ್ತೀರಾ, ಟೆಸ್ಟ್ಗಳಾಗುತ್ತೆ, ಮೇ ಬಿ ಏನಪ್ಪ ಅಂತ ಹೇಳಿದ್ರೆ ಒಂದು ವಾರ 3-4 ದಿವಸ ಅಡ್ಮಿಷನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಸರಿ ಹೋಗುತ್ತೆ, ನೀವು ಮನೆಗೆ ಹೋಗ್ತೀರಾ, ಆಯಿತಾ? ಇವನ್ನೆಲ್ಲ ಅಕ್ಯೂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಒಂದು 4-5 ದಿವಸ ಅಡ್ಮಿಷನ್ ಆದರೆ ಪರವಾಗಿಲ್ಲ, ವಾಪಸ್ ಮನೆಗೆ ಕ್ಯೂರ್ ಆಗಿ ಹೋಗ್ತೀರಾ. ಡಯಾಬಿಟಿಸ್ ತಗೊಳ್ಳಿ, ಡಯಾಬಿಟಿಸ್ ಹೇಗೇಳಿ? ಡಯಾಬಿಟಿಸ್ ಬಂತು, 5 ದಿವಸ ಇತ್ತು, ಹೊರಟೋಯ್ತು, ಹಾಗಾಗತ್ತಾ? ಆಗುತ್ತಾ ಆ ಥರ? ಮಂಡಿ ನೋವು ಎಷ್ಟೊಂದು ಸರ್ತಿ ಮಂಡಿ ನೋವು ನಿಧಾನಕ್ಕೆ ಶುರು ಆಗುತ್ತೆ, ಮಂಡಿ ನೋವು ಆಗ್ಬೋದು, ಕೊಲೆಸ್ಟ್ರಾಲ್ ಆಗ್ಬೋದು, ಬಿ ಪಿ ಜಾಸ್ತಿ ಆಗ್ತಾ ಇರೋದಾಗ್ಬೋದು. ಸೊ ಈ ಥರದ ಪ್ರಾಬ್ಲಮ್ಸ್ಗಳನ್ನ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಕ್ರಾನಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಕ್ರಾನಿಕ್ ಪ್ರಾಬ್ಲಮ್ ಅಂತಂದರೆ ಕೆಲವು ಸಮಸ್ಯೆಗಳು ಬರ್ತವೆ, ಜೀವನ ಪರ್ಯಂತ ನಿಮ್ಮ ಜೊತೆ ಇರ್ತವೆ, ಹೌದಾ? ಎಷ್ಟು ಜನಕ್ಕೆ ಕೇಳಿದ್ದೀರಾ ನೀವು ಡಯಾಬಿಟಿಸ್ ಬಂತು, ಏನೊಂದು 15 ದಿವಸ ಇತ್ತು, ಹೊಡೋಗ್ಬಿಡ್ತು ಆಮೇಲೆ, ಕೇಳಿದ್ದೀರಾ ಯಾರಿಗಾದರೂ ಹಾಗೆ ಕೇಳಿದ್ದೀರಾ? ಕೊಲೆಸ್ಟ್ರಾಲ್ ಲಾಸ್ಟ್ ಟೈಮ್ ಬಂದಿತ್ತು, ಈ ಸರ್ತಿ ಇನ್ನೇನು ಮತ್ತೆ ಹೋಗ್ಬಿಡ್ತದೆ ಬಂತಂತ ಕೇಳಿದ್ದೀರಾ ಆ ಥರ? ಸೊ ನಮಗೆ ತುಂಬ ಪ್ರಾಬ್ಲಮ್ ಮಾಡೋಂಥ ಸಮಸ್ಯೆಗಳು ಯಾವುದೇಳಿ ಈ ಥರ ಪ್ರಾಬ್ಲಮ್ಮು. ಜ್ವರ ಗಿರ ಬಂತ, ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡು ಬಂದರೂ ಕೂಡ ಅದೇನು ದೊಡ್ಡ ಸಮಸ್ಯೆ ಅಲ್ಲ ನಮಗೆ, ಬಟ್ ಆದರೆ ಈ ಥರ ಸಮಸ್ಯೆಗಳಿದೆ ಅಲ್ವಾ, ಡಯಾಬಿಟಿಸ್ ಆಗ್ಬೋದು, ಬಿ ಪಿ ಆಗ್ಬೋದು, ಕೊಲೆಸ್ಟ್ರಾಲ್ ಆಗ್ಬೋದು, ಮಂಡಿ ನೋವು ಆಗ್ಬೋದು, ಮೈಗ್ರೇನು, ಆ್ಯಸಿಡಿಟಿ, ಈ ಥರ ಪ್ರಾಬ್ಲಮ್ಗಳಿದೆ ಅಲ್ಲ, ಇದೇನಾಗುತ್ತೆ ನಿಮಗೆ ಶುರು ಆಗಿ ಜೀವನ ಪರ್ಯಂತ ಜೊತೆಗಿರುತ್ತೆ. ಬಟ್ ಆದರೆ ಒಂದು ವಿಷಯ ಗೊತ್ತಾ, ಸೊ ಈ ಥರದ ಪ್ರಾಬ್ಲಮ್ಗಳಿದೆಯಲ್ಲ, ಡಯಾಬಿಟಿಸ್ ಆಗ್ಬೋದು, ಕೊಲೆಸ್ಟ್ರಾಲ್ ಆಗ್ಬೋದು, ಬಿ ಪಿ ಆಗ್ಬೋದು, ಇವನ್ನ ಬರದೇ ಇರೋ ಥರ ತಡಿಯೋ ಹಂಗಾದರೆ ಅದು ಬೆಸ್ಟ್ ಥಿಂಗ್ ಅಲ್ವಾ, ಹೌದು ತಾನೆ? ಸೊ ಇಷ್ಟು ಜನ ಇದ್ದೀರಾ ಇಲ್ಲಿ, ಯಾರಾದರೂ ಡಯಾಬಿಟೀಸ್ ಇರೋರ ಬಗ್ಗೆ ಗೊತ್ತೇ ಇಲ್ಲ, ನಮ್ಮನೇಲಿ ಯಾರಿಗೂ ಡಯಾಬಿಟೀಸ್ ಇಲ್ಲ ಅನ್ನೋರು ಯಾರು ಇದ್ದೀರಾ ಇಲ್ಲಿ? ಸ್ವಲ್ಪ ಕೈ ಎತ್ಬೋದು ಯಾರು ಇದ್ರೆ? ಒಬ್ರು, ಇಬ್ಬರು, 3 ಜನ, 4 ಜನ? ಹೆಂಗೆ ನಿಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜ, ಅಜ್ಜಿ, ಅತ್ತೆ, ಮಾವ, ಮೈದ್ನ, ನಾದ್ನಿ, ಯಾರಿಗೂ ಕೂಡ ಡಯಾಬಿಟೀಸ್ ಇರಬಾರ್ದು, ಬಿ ಪಿ ಇರಬಾರ್ದು, ಕೊಲೆಸ್ಟ್ರಾಲ್ ಇರಬಾರ್ದು, ಇದ್ದೀರಾ ಯಾರಾದರೂ ಆ ಥರ? ಈ ಕೈ ಎತ್ತಿ, ಕೈ ಎತ್ತಿ ಇವಾಗ. ಸೊ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇಷ್ಟು ಸಮಸ್ಯೆಗಳು, ಇವೆಲ್ಲ ಸಮಸ್ಯೆಗಳಿದೆ ಅಲ್ಲ, ಇದು ಯಾವುದೋ ಹೊರಗಿನವರ ಸಮಸ್ಯೆ ಅಲ್ಲ, ಇದು ಇದು ನಮ್ಮ ಜೊತೆಗಿರುವಂಥ ಸಮಸ್ಯೆ, ಇದು ಇದು ನಮ್ಮ ಜೊತೆಗಿರೋಂಥ ಸಮಸ್ಯೆ. ನೀವೆಲ್ಲರೂ ಡಯಾಬಿಟೀಸ್ ಇರೋರನ್ನೆಲ್ಲ ನೋಡಿದ್ದೀರಾ, ನಿಮ್ಮ ಮನೆಯಲ್ಲಿರೋರು ಗೊತ್ತಿದೆ ನಿಮಗೆ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ತಂದೆ ತಾಯಿ, ಯಾಕೆಂದರೆ ಈಗಿರೋರಲ್ಲಿ ನಾನು ನೋಡ್ತಿರೋದು ಮಿಡ್ಲ್ ಏಜ್ ಗ್ರೂಪ್, ಒಂದು 25-40 ಜನ ಇದ್ದೀರಾ ನೀವಿಲ್ಲಿ ಅಲ್ವಾ. ಸೊ ನಿಮ್ಮ ತಂದೆ ತಾಯಿ ಏಜ್ ಗ್ರೂಪ್ ಇವಾಗ ಎಷ್ಟು? ಒಂದು 60-65 ಈ ರೇಂಜಲ್ಲಿ ಇರುತ್ತೆ, ಹೌದಾ? ಸೊ ಅವ್ರಿಗೆಲ್ಲ ಡಯಾಬಿಟೀಸ್ ಬಂತಲ್ಲ, ಯಾವ ಏಜಿಗೆ ಬಂತು, ಯಾವ ವಯಸ್ಸಿಗೆ ಬಂದಿತ್ತು? ಒಂದು 50-55 ಆದಮೇಲೆ. ಮುಂಚೆ ಎಲ್ಲ ಹಾಗೆ ಒಂದು 40-50 ಆದಮೇಲೆ ಬರುತ್ತೆ ಬಿಡಿ, ಡಯಾಬಿಟೀಸ್ ಬಂದಾಗ ನೋಡ್ಕೊಳ್ಳೋಣ ಇರ್ತಾ ಇತ್ತು, ಹೌದಾ? ಅವ್ರನ್ನು ಕೇಳಿ ನೋಡಿ, ಮನೆಗೆ ಹೋಗಿದ್ದಾಗ ಅವ್ರ ಅಪ್ಪ ಅಮ್ಮ ಇದ್ರು ಅಲ್ವಾ, ಅವ್ರ ಅಪ್ಪ ಅಮ್ಮ, ನಿಮ್ಗೆ ಅಜ್ಜ ಅಜ್ಜಿ ಇದ್ರಲ್ವಾ, ಅವ್ರಿಗೆಲ್ಲ ಡಯಾಬಿಟೀಸ್ ಬಂತಲ್ಲ, ಯಾವ ಟೈಮಲ್ಲಿ ಬರ್ತಾ ಇತ್ತು ಕೇಳಿದ್ದೀರಾ ಯಾವಾಗ್ಲಾರ? ಹೆಚ್ಚು ಕಮ್ಮಿ ಗೊತ್ತಾಗಿರ್ತಿರ್ಲಿಲ್ಲ, ಪಾಪ ಎಲ್ಲರೂ ಒಂದು 70-85 ಇರ್ತಿದ್ರು, ಅದೂ ಕೂಡ ಟೆಸ್ಟ್ ಮಾಡಿ ನೋಡಿದ್ರೆ ಏನೋ ಪಾಪ, ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ಲಾಸ್ಟಲ್ಲಿ ಡಯಾಬಿಟೀಸ್ ಅಂತ ಸ್ಟಾರ್ಟ್ ಆಗಿತ್ತು ಅಂತ ಡಾಕ್ಟರ್ ಹೇಳಿದ್ರು, ಇಷ್ಟು ಗೊತ್ತಿರುತ್ತೆ ನಿಮಗೆ ಅಲ್ವಾ? ಸೊ ನಿಮ್ಮ ಅಪ್ಪ ಅಮ್ಮನ ಟೈಮಲ್ಲಿ ಯಾವ ಏಜಿಗೆ ಬರ್ತಾಯಿದೆ ಡಯಾಬಿಟೀಸು? 40-50 ಮೇಲೆ. ಈಗ ಎದುರುಗಡೆ ನಮ್ದೊಂದು ಕೌಂಟ್ರ್ ಇದೆ, ಪರೀಕ್ಷೆ ಮಾಡಿಸಿ, ಆಯಿತಾ? ಪರೀಕ್ಷೆ ಮಾಡಿಸಿ, ಈಗ ಡಯಾಬಿಟೀಸು ಯಾವ ಏಜಲ್ಲಿ ಬರ್ತಾಯಿದೆ ಗೊತ್ತಾ? ಈಗ ಡಯಾಬಿಟೀಸ್ ಯಾವ ಏಜಲ್ಲಿ ಬರ್ತಾಯಿದೆ ಹೇಳಿ? 30 ಆಯ್ತಾ? ನಿಮಗೇನೋ ಒಂದು ಹೆದರಿಕೆ ಶುರು ಆಗುತ್ತೆ. ನಾನು ಈಗ ಕರೆದ್ಬಿಟ್ಟಲ್ಲಿ ಎಲ್ಲರಿಗೂ ಒಂದ್ರೊಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತಂದರೆ ಎಲ್ಲರಿಗೂ ಒಂದ್ರೊಂದು ಪುಕ ಪುಕ ಅನ್ನೋಕ್ಕೆ ಶುರು ಆಗುತ್ತೆ ಅಲ್ವಾ? ಸೊ ಡಯಾಬಿಟೀಸ್ ಏನೋ ಬಂದ್ಗಿಂದ್ಬಿಟ್ರೆ ಏನಪ್ಪ ಮಾಡೋಣ ಅಂತ. ಸೊ ಈಗ 30 ಏಜ್ ಗ್ರೂಪ್ ಇದೆಯಲ್ಲ, ಇಲ್ಲಿನೇ ಡಯಾಬಿಟೀಸ್ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಜನರೇಷನ್ ಯೋಚನೆ ಮಾಡಿ. ಸೊ ಈಗ ಇಂಡಿಯಾನ ಡಯಾಬಿಟೀಸ್ ರಾಜಧಾನಿ ಅಂತ ಕರೀತಿದ್ದಾರೆ. ನೌ ಇಟ್ ಈಸ್ ಬಿಕಮಿಂಗ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್.
ಅಂದರೆ ಇಡೀ ಪ್ರಪಂಚದಲ್ಲಿ ಇರುವಂಥ ಪಾಪ್ಯುಲೇಷನ್ ತಗೊಂಡ್ರೆ, ಇಂಡಿಯಾದಲ್ಲಿರುವಂಥ ಪಾಪ್ಯುಲೇಷನ್ ಇದೆಯಲ್ಲ, ಅವರಿಗೆ ಡಯಾಬಿಟೀಸ್ ತುಂಬ ಜಾಸ್ತಿ, ಬರೋ ರಿಸ್ಕ್ ತುಂಬ ಜಾಸ್ತಿ. ಅವ್ರು ಹೇಳೋದೇನೋ ನಮಗೆ ಗೊತ್ತು ತಾನೇ, ನಮ್ಮ ಸುತ್ತಮುತ್ತ ಇರೋರು ನೋಡಿದ್ರೆ ಗೊತ್ತಾಗುತ್ತೆ, ನಾಲ್ಕೈದು ಜನ ನೋಡಿದ್ರೆ ಒಂದು 2-3 ಜನ ಡಯಾಬಿಟೀಸ್ ಇರೋರು ಇರ್ತಾರೆ ಇವಾಗ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ ಇವಾಗ. ಸೊ ಒಂದೇನಂತ ಹೇಳಿದ್ರೆ, ಒಂದು ಸ್ಟಡಿ ಮಾಡಿದ್ರು. ಈಗ ಒಂದು ನನಗಂತೂ ಕ್ಯೂರಿಯಾಸಿಟಿ, ಈಗ ಡಯಾಬಿಟೀಸ್ ಬರದೇ ಇರೋ ಥರ ತಡಿಬಹುದಾ ಇಲ್ವಾ, ಅದು ಮೊದಲನೇ ಪ್ರಶ್ನೆ. ಯಾಕೆ ಅಂತಂದರೆ ಈಗ ತಡಿಯೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಹೇಳಿ, ಏ ಬಂದಾಗ ನೋಡ್ಕೊಂಡ್ರೆ ಆಯ್ತು ಬಿಡಪ್ಪ ಅಂತ ಹೇಳ್ತೀವಿ ಅಲ್ವಾ. ಸೊ ಎಷ್ಟೊಂದು ಜನ ಹಾಗೆ ಅಂದ್ಕೊಂಡಿರ್ತೀವಿ, ಅಪ್ಪ ಅಮ್ಮಗೆ ಡಯಾಬಿಟೀಸ್ ಇದು ನೋಡಿರ್ತೀವಿ ಆಯಿತಾ. ಸೊ ಏನು ಅವ್ರಿಗೊಂದು 40-50 ವರ್ಷಕ್ಕೆ ಬಂತು, ಏನೋ ಒಂಚೂರು ಸ್ವೀಟ್ ತಿನ್ನೋದು ಬಿಡಬೇಕು, ಒಂಚೂರು ವಾಕಿಂಗ್ ಮಾಡೋ ಅಂತಾರೆ, ಏನೋ ಮಾಡಿದ್ರಾಯ್ತು ಬಂದಾಗ ನೋಡೋಣ ಅಂತ ಯೋಚನೆ ಮಾಡ್ತಿರ್ತೀವಿ ಅಲ್ವಾ. ಸೊ ಒಂದು ಕ್ಯೂರಿಯಾಸಿಟಿ ಏನಪ್ಪ ಅಂತ ಹೇಳಿದ್ರೆ, ಈಗ ಡಯಾಬಿಟೀಸು ಇದನ್ನೆಲ್ಲ ಬರದೇ ಇರೋ ಥರ ತಡಿಬೋದಾ, ಏನನ್ಸುತ್ತೆ ನಿಮಗೆ ಬರದೇ ಇರೋ ಥರ ತಡಿಬೋದು ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ ಇಲ್ಲಿ? ಒಂದು ಇಷ್ಟು ಕ್ರೌಡಲ್ಲಿ ಒಂದು 7-8 ಜನ ಬರದೇ ಇರೋ ಥರ ತಡಿಬೋದು ಅಂತ ಅನ್ಕೊತಾರೆ. ತಡಿಯೋಕ್ಕಾಗಲ್ಲ, ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಅಂತ ಅನ್ಕೊಳ್ಳೋರು ಎಷ್ಟು ಜನ ಇದ್ದೀರಾ? ಮೇ ಬಿ ಮಿಕ್ಕಿದವರೆಲ್ಲ ಆ ಥರ ಅನ್ಕೊಳ್ಬೋದು ಅಲ್ವಾ, ಬರದೇ ಇರೋ ಥರ ತಡಿಯೋಕ್ಕಾಗೋದಿಲ್ಲ, ಬಂದಾಗ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ. ಸೊ 2 ಕ್ಯಾಟಗರಿ ಜನ ನೋಡ್ತಾ ಇದ್ದೀವಿ ನಾವು. ಸೊ ಏನಪ್ಪ ಅಂತ ಹೇಳಿದ್ರೆ, ಒಂದು ಸ್ಟಡಿ ಮಾಡಿದರು ಸೈಂಟಿಸ್ಟ್ಗಳೆಲ್ಲ, ಕೂತ್ಕೊಂಡು ಲೆಕ್ಕ ಹಾಕಿದ್ರು ಡಯಾಬಿಟೀಸ್ ಬರದೇ ಇರೋ ಥರ ತಡಿಬೋದಾ ಇಲ್ವಾ ಅಂತ. ಇದೊಂದೇ ಪ್ರಶ್ನೆ, ತಡಿಬಹುದು ಅಂತಂದರೆ ಏನಾದ್ರು ಯೋಚನೆ ಮಾಡ್ಬೋದು, ತಡಿಯಂಗೆ ತಡಿಯೋಕ್ಕಾಗಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ, ಬಂದಾಗ ಏನು ಹೇಳ್ತಾರೋ ಡಾಕ್ಟರ್ ಹೇಳ್ತಾರೋ ಮಾಡ್ಕೊಂಡು ಹೋಗ್ಬೇಕು ಅಂತ. ಆ ಸ್ಟಡಿದು ರಿಸಲ್ಟ್ ಏನಾಯಿತು ಗೊತ್ತಾ ನಿಮಗೆ? ಅಂದಾಜು ಮಾಡ್ಬೋದಾ ನೀವು ಆ ಸ್ಟಡಿ ರಿಸಲ್ಟ್ ಏನಾಯಿತು ಅಂತ ಹೇಳಿದ್ರೆ, 70% ಕೇಸಲ್ಲಿ ಡಯಾಬಿಟೀಸ್ ಬರದೇ ಇರೋ ಥರ ತಡಿಬಹುದು. 70% ಕೇಸು ಅಂದರೆ, ಈಗ 10 ಜನ ಡಯಾಬಿಟೀಸ್ ಇರೋರು ಎದುರುಗಡೆ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ 7 ಜನಕ್ಕೆ ನಾವು ಡಯಾಬಿಟೀಸ್ನ ಬರದೇ ಇರೋ ಥರ ತಡಿಬಹುದಾಗಿತ್ತು. ಯೋಚನೆ ಮಾಡಿ, ಆ 10ರಲ್ಲಿ ಆ 7 ಜನದಲ್ಲಿ ನೀವು ಒಬ್ಬರು ಆಗಿರ್ಬೋದು ಅಲ್ವಾ, ಒಪ್ಕೊಳ್ತೀರಾ? ಯಾಕೆಂದರೆ ನೋಡೇ ನೋಡಿರ್ತೀರ ನೀವು. ಸೊ ಡಯಾಬಿಟೀಸ್ ಆಗ್ಬೋದು, BP ಆಗ್ಬೋದು, ಕೊಲೆಸ್ಟ್ರಾಲ್ ಆಗ್ಬೋದು, ಇದು ಯಾವುದು ಬರೀ ದೇಹಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆ ಅಲ್ಲ ಇದು ಅಲ್ವಾ. ಸೊ ಡಯಾಬಿಟೀಸ್ ಸ್ಟಾರ್ಟ್ ಆಯ್ತು ಅಂದರೆ ಏನಾಗುತ್ತೆ ಹೇಳಿ? ತಿಂಗಳ ತಿಂಗಳ ಹಾಸ್ಪಿಟ್ಲು, ತಿಂಗಳ ತಿಂಗಳ ಡಾಕ್ಟ್ರು, 30-35ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಜೀವನ ಪರ್ಯಂತ 80-90 ವರ್ಷ ಬದುಕಿದ್ರು 100 ವರ್ಷ ನೀವು ಡಯಾಬಿಟೀಸ್ ಜೊತೆ ಇಟ್ಕೋಬೇಕು. ಹಂಗಿರ್ಬೇಕಾದ್ರೆ ಅದನ್ನ ಬರದೇ ಇರೋ ಥರ ನಾವು ತಡಿಬೋದು ಅಂತಾದರೆ ಅದು ಒಳ್ಳೆ ವಿಚಾರನೋ ಅಲ್ವಾ? ಒಳ್ಳೆ ವಿಚಾರ ಅಲ್ವಾ? ಸೊ ಹಾಗಿದ್ರೆ ಈಗ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ, ದೊಡ್ಡ ಲಿಸ್ಟೇ ಇದೆ. ನಾನು ಹೇಳಿದ್ರೆ ಡಯಾಬಿಟೀಸ್ ಆಗ್ಬೋದು, ತೂಕ ಜಾಸ್ತಿ ಇರೋದು, ಒಬೆಸಿಟಿ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ಗಳಾಗ್ಬೋದು, BP ಆಗ್ಬೋದು. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನು ಕೂಡ ನಾವು ತಡಿಬೋದು ಅಂತ ಸ್ಟಡಿನಲ್ಲಿ ಪ್ರೂವ್ ಆಯಿತು. ಸೊ ತಡಿಬೋದು ಅಂತಂದರೆ ಮತ್ತೆ ಏನು ಮಾಡ್ಬೋದು? ಯಾಕೆಂದರೆ ನಾನಿವತ್ತು ಬಂದು ನಿಮ್ಮ ಹತ್ರ ಮಾತಾಡ್ತಿರೋವಂಥ ಉದ್ದೇಶ, ನಾನು ಹೇಳಿದಲ್ವ ನೀವು ಮನೆಗೆ ತೊಗೊಂಡು ಹೋಗೋಕ್ಕಾಗತ್ತೆ ಒಂದು ಮೆಸೇಜು ಅಂತ ಹೇಳಿದ್ರೆ, ಒಂದೇ ಒಂದು ಮೆಸೇಜ್ ತೊಗೊಂಡೋಗಿ, ಸೊ ನಿಮ್ಮೆಲ್ಲರಿಗೂ ಕೂಡ ಜೀವನ ಪರ್ಯಂತ ಆರೋಗ್ಯವಾಗಿ ಇರುವಂತಹ ಅಧಿಕಾರ ಇದೆ, ಆಪ್ಷನ್ಸ್ ಇದೆ, ಅದು ನಿಮ್ಮ ಕೈಯಲ್ಲೇ ಇದೆ. ಇದು ಯಾವುದೇ ಸಮಸ್ಯೆ ಬರದೆ ಆರೋಗ್ಯವಾಗಿ ಆನಂದವಾಗಿರುವಂಥ ಆಪ್ಷನ್ ನಿಮ್ಮ ಕೈಯಲ್ಲೇ ಇದೆ. ಸೊ ನಮ್ಗೆ ಎಷ್ಟೊಂದು ವಿಷಯ ಗೊತ್ತಿರುತ್ತೆ. ಈಗ ಹೆಂಗೆ ಅಂತ ಹೇಳಿದ್ರೆ, ಈಗ ನಾನೇ ಕೇಳಿ ನಿಲ್ಲಿಸ್ಬಿಟ್ಟು ಯಾರಿಗಾದರೂ ಡಯಾಬಿಟೀಸು, BP ಎಲ್ಲ ಬರದೇ ಇರೋ ಥರ ಮಾಡ್ಬೇಕಂದ್ರೆ ಏನಪ್ಪ ಮಾಡಬೇಕು ಅಂದರೆ ಏನು ಹೇಳ್ತೀರಾ ನೀವು? ಈಗ ಇಲ್ಲಿರೋರ್ಗೆ ಅಷ್ಟು ಜನಕ್ಕೆ ನಾನು, ಈಗ ಡಯಾಬಿಟೀಸ್ ಬರಬಾರ್ದು, BP ಬರಬಾರ್ದು, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಕಮ್ಮಿ ಮಾಡ್ಕೋಬೇಕು ಅಂದರೆ ಫಸ್ಟ್ ಏನು ಮಾಡ್ಬೇಕು ನಾವು? ಎಲ್ಲರೂ ಒಂದೊಂದು ಆಪ್ಷನ್ ಕೊಡ್ಬೋದಾ? ಅಟ್ಲೀಸ್ಟ್ ನಮಗೊಂದು 100 ಅಂಶಗಳು ನಮ್ಗೆ ಗೊತ್ತಾಗುತ್ತಲ್ವ? ಒಬ್ಬೊಬ್ರಿಗೆ ಒಂದೊಂದು ಅಂಶ ಹೇಳಿಯಪ್ಪ, ಎಲ್ಲರೂ ಒಂದೊಂದು ಪಾಯಿಂಟ್ ಹೇಳಿ ನಮ್ಗೆ ಇದು ಯಾವುದು ಬರದೇ ಇರೋದು ತಡಿಬೋದು ಅಂತ ಹೇಳಿದ್ರೆ ನೀವು 100 ಜನನೂ ಒಂದು 100 ಪಾಯಿಂಟ್ಸ್ಗಳನ್ನ ಕೊಡ್ತೀರಾ ಅಲ್ವಾ? ಸೊ ಇದು ಯಾವುದು ನಿಮಗೆ ಗೊತ್ತಿಲ್ಲ ಅಂತಲ್ಲ, ಇದು ಎಲ್ಲರಿಗೂ ಗೊತ್ತು, ಆದರೆ ನಾವು ಅದನ್ನ ಯಾವುದು ಮಾಡಲ್ಲ. ಹೌದಾ? ಹೌದು ತಾನೇ. ಪ್ರಾಬ್ಲಮ್ ಇರೋದೆಲ್ಲಿ ಅಂತ ಹೇಳಿದ್ರೆ, ನಿಮಗೇನೋ ಒಂದು ವಿಷಯ ಗೊತ್ತಿಲ್ಲ, ಅದನ್ನು ನಾನು ತಿಳಿಸ್ಕೊಡ್ಬೇಕು ಅನ್ನೋದೇನೂ ಇಲ್ಲ. ಕೂತ್ಕೊಂಡು ಗೂಗಲ್ ಮಾಡಿದ್ರೆ ಸಾಕು, ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಎಷ್ಟೊಂದು ಪಾಯಿಂಟ್ಸ್ಗಳ ಲಿಸ್ಟೇ ಸಿಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆದರೆ ಅದರಲ್ಲಿ ನಾವು ಎಷ್ಟು ಕರೆಕ್ಟಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಹೌದು ತಾನೇ? ಸೊ ಯಾಕೀಗಾಗತ್ತೆ ಹೇಳಿ, ಎಲ್ಲ ಗೊತ್ತು ನಮ್ಗೆ. ಫಸ್ಟ್ ಏನು ಗೊತ್ತಾ, ಫಸ್ಟ್ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್. ಸಿಂಪಲ್ ಆಗಿ ಯೋಚನೆ ಮಾಡಿ,
ನಿಮ್ಮ ಹತ್ರ ಯಾಕೆಂದರೆ ಐ ಕ್ಯಾನ್ ಸಿ ಫೋಟೋಗ್ರಫಿ ಡಿವೈಸಸ್ ಎಲ್ಲ ಇಷ್ಟೆಲ್ಲ ಕಾಸ್ಟ್ಲಿ ಇಷ್ಟೆಲ್ಲ ಸೊಫೆಸ್ಟಿಕೇಟೆಡ್ ಆಗಿರ್ಬೋದು ಅಂತ ನಮಗೆ ಒಳಗಿಳಿದು ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ. ಸರ್, ನಿಮ್ಮ ಹತ್ರ ಡಿವೈಸಸ್ ಆಗಿರ್ಬೋದು, ನೀವು ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತೀರಾ, ನೀವು ನಿಮ್ಮ ಲೆನ್ಸ್ ಆಗ್ಬೋದು, ನಿಮ್ಮ ಆಪರೇಟರ್ಸ್ ಆಗ್ಬೋದು, ಹೇಗೆ ನೋಡ್ಕೊಳ್ತೀರಾ ನೀವು? ಮೊಬೈಲ್ ತೊಗೊಳ್ತೀವಲ್ವಾ, ಮೊಬೈಲ್ ತೊಗೊಳ್ತೀವಿ, ಮೊಬೈಲ್ ತೊಗೊಂಡಾಗ ಯಾವ ಥರ ನಾವು ಅದನ್ನ ಕೇರ್ ಮಾಡ್ತೀವಿ? ಮೊಬೈಲ್ದು ಹೊಸ ಮೊಬೈಲ್ ತೊಗೊಂಡ್ರಿ, ಏನು ಮಾಡ್ತೀರಾ? ಎರಡು ದಿವಸ ನೆಲದ ಮೇಲೆ ಇಡಲ್ಲ, ಎರಡು ದಿವಸ ಮೊಬೈಲ್ ನೆಲದ ಮೇಲೆ ಇಡಲ್ಲ, ಆಯಿತಾ? ಸ್ಕ್ರ್ಯಾಚ್ ಆಗಿಬಿಟ್ರೆ ಸ್ಕ್ರೀನು, ಏನು ಕೆಳಗಡೆ ಒಂದು ಏನಾರೋ ಒಂದು ಇದಿಟ್ಬಿಟ್ಟು ಒಂದು ಬುಕ್ಕು ಇಟ್ಬಿಟ್ಟು ಅದ್ರ ಮೇಲೆ ಇಡ್ತೀವಿ ನಾವು, ಯಾಕೆಂದರೆ ಸ್ಕ್ರೀನ್ ಹಾಳಾಗ್ಬಿಟ್ರೆ. ಸೊ ಈಗ ಮೊಬೈಲ್ ಅದು ಮೊಬೈಲ್ನ ನಾವು ಯಾವ ಲೆವೆಲಿಗೆ ನಾವು ಕೇರ್ ಮಾಡ್ತೀವಿ ಅನ್ನೋದು ಮೊಬೈಲ್ ಎಷ್ಟು ಕಾಸ್ಟ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಯಾವುದೋ ಒಂದು ಚಿಕ್ಕ ಪುಟ್ಟ ಮೊಬೈಲ್ ಆಗಿದ್ರೆ ರಫ್ ಯೂಸಿಗೆ ಯೂಸ್ ಮಾಡ್ತಾ ಇರ್ತೀವಿ, ಆ್ಯಪಲ್ ತೊಗೊಂಡ್ರಿ, ಐಪ್ಯಾಡ್ ತೊಗೊಂಡ್ರಿ, ಹೆಂಗೆ ನೋಡ್ಕೊಳ್ತೀರ ಅವಾಗ? ಫುಲ್ಲು ತುಂಬ ಮನಸ್ಸಿಗೆ ಹತ್ತಿರ ಇಟ್ಕೊಂಡು ನೋಡ್ಕೊಳ್ತೀರ ಅಲ್ವಾ. ಕಾರ್ ತೊಗೊಳ್ತೀರಾ, ಕಾರೆಲ್ಲ ಹೇಗೆ ನೋಡ್ಕೊಳ್ತೀರಾ? ಕಾರ್ನ ಯಾವ ಥರ ನೋಡ್ಕೊಳ್ತೀರಾ? ನಾನು ಹೇಳಿದ್ನಲ್ಲ ಒನ್ಸ್ ಅಗೇನ್, ನೀವು ಕಾರ್ನ ನೋಡ್ಕೊಳ್ತೀರ ಅನ್ನೋದು ಕಾರ್ದು ಪ್ರೈಸ್ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌದಾ. ಸೊ ಯು ಟೇಕಿಂಗ್ ವೆರಿ ಪಾಶ್ ಕಾರ್ ಅಂತಾದರೆ ನೀಟಾಗಿ ಏನು ಡೈಲಿ ಕ್ಲೀನಿಂಗ್ ಏನು, ಆಯಿತಾ? ವೀಕ್ಲಿ ಮೇಂಟೆನೆನ್ಸ್ ಏನು, ಮಂತ್ಲಿ ಮೇಂಟೆನೆನ್ಸ್ ಏನು, ಆಯಿತಾ? ಪ್ರಿವೆಂಟಿವ್ ಕೇರ್ ಏನು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಏನು, ಚೆನ್ನಾಗಿ ನೋಡ್ಕೊಳ್ತೀವಿ. 12 ಲಕ್ಷ 15 ಲಕ್ಷ ಕಾರು ನೀಟಾಗಿ ನೋಡ್ಕೊಳ್ಬೇಕು. ಯಾಕೆ ನೋಡ್ಕೊಳ್ತೀವಿ ನಾವು, ಯಾಕೆ ನೋಡ್ಕೊಳ್ತೀವಿ ಹೇಳಿ? ಯಾಕೆ ಅಂದರೆ ಚೆನ್ನಾಗಿ ಒಳ್ಳೆ ದುಡ್ಡು ಕೊಟ್ಟಿರ್ತೀರಾ, ಅದ್ರದ್ದು ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ಅಲ್ವಾ. ಸರ್, ನಿಮ್ಮ ಕ್ಯಾಮ್ರಾಗಳಾಗ್ಬೋದು, ಯಾಕೆ ಚೆನ್ನಾಗಿ ನೋಡ್ಕೊಳ್ತೀರಾ ಹೇಳಿ? ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದಷ್ಟು ಅದ್ರದ್ದು ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ಹೌದಾ? ಹೌದಾ? ಸೊ ಏನಾಗಿದೆ ಅಂತಂದರೆ ನಾವು ಯಾವುದನ್ನೇ ಒಂದ್ರ ಕಡೆ ಗಮನ ಕೊಡಬೇಕು, ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಮ್ಗೆ ಅದ್ರದ್ದು ಬೆಲೆ ಗೊತ್ತಿತ್ತು ಅಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ಗಮನ ಇರುತ್ತೆ ಹೌದಾ. ಸೊ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರಲ್ಲ ನಿಮ್ಮ ಕಾರು ಮೊಬೈಲು, ಎಷ್ಟು ವರ್ಷ ಇರುತ್ತೆ ನಿಮ್ಮ ಸ್ಟ್ರೇಟು ಕಣ್ಗಳಿಗೆ ಸ್ಟ್ರೇಟು ಅಂತ ಏನಾದರೂ ದೇವರು ನೇಚರ್ ಏನಾದರೂ ಸೀಲ್ ಹಾಕ್ಬಿಟ್ಟು ಕಳಿಸಿದ್ರೆ ಅವಾಗ ನಮ್ಗೆ ಅರ್ಥ ಆಗಿರ್ತಿತ್ತು, ಓಯ್ ಕಿಡ್ನಿ ಎಷ್ಟು ಕೋಟಿನಪ್ಪ ಇದಕ್ಕೆ, ಬ್ರೈನ್ಗೆ ಎಷ್ಟು ಕೋಟಿ ನಮಗೆ ಆ ಥರ. ಯಾಕೆಂದರೆ ನಾವು ಹಾಗೆ ಆ ಥರ ಮೋಲ್ಡ್ ಆಗಿಬಿಟ್ಟಿದ್ದೀವಿ ನಾವು. ಏನೇನಾದರೂ ಯಾವ್ದ್ರ ಬಗ್ಗೆ ಏನಾದ್ರು ಗಮನ ಕೊಡಬೇಕು, ಕಾಳಜಿ ಕೊಡಬೇಕು ಅಂದರೆ ನಮಗೇನಿರ್ಬೇಕು ಹೇಳಿ? ಅದ್ರ ಬೆಲೆ ಗೊತ್ತಿರಬೇಕು ಹೌದಾ. ಸೊ ಯಾವುದು ಫ್ರೀಯಾಗಿ ಸಿಗುತ್ತೋ, ಯಾವುದು ಫ್ರೀಯಾಗಿ ಸಿಗುತ್ತೋ ಅದ್ರ ಬಗ್ಗೆ ಇರುತ್ತೆ ಬಿಡು ಅನ್ನೋ ಥರ ಇರುತ್ತೆ ನಮಗೆ ಹೌದಾ? ಒಪ್ಕೊಳ್ತೀವ? ಯಾಕೆ ಅಂತಂದರೆ ನಮ್ಮ ಪ್ರಕೃತಿ ನಮಗೆ ದೇಹ ಕೊಟ್ಟಿದೆ, ಕಣ್ಣುಗಳಿದೆ, ಬ್ರೈನ್ ಇದೆ, ಹಾರ್ಟ್ ಇದೆ, ಕಿಡ್ನಿ ಇದೆ, ಇದಕ್ಕೆ ಯಾವುದಕ್ಕಾದ್ರೂ ನಮಗೆ ಬೆಲೆ ಗೊತ್ತಾ? ಎಷ್ಟಾಗ್ಬೋದು ಅಂತ ಏನಾದ್ರು ಅಂದಾಜಿದೆಯಾ ನಮಗೆ? ಗೊತ್ತಿಲ್ಲ. ಯಾಕೆ? ಪ್ರಕೃತಿ ಫ್ರೀಯಾಗಿ ಕೊಟ್ಟಿದೆ. ಸೊ ನಮಗೆ ಫ್ರೀಯಾಗಿ ಏನು ಸಿಗುತ್ತೋ, ನಮಗೆ ಬೆಲೆ ಯಾವುದ್ರ ಬಗ್ಗೆ ಗೊತ್ತಿರಲ್ವೋ ಆ ವಿಷಯಗಳನ್ನ ನಾವು ವಿ ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಸೊ ಹಾಗಿದ್ರೆ ನಮ್ಮ ಬೆಲೆ ಏನು ಅಂತ ನಮಗೆ ಗೊತ್ತಾದರೆ, ನಮ್ಮ ಬೆಲೆ ಏನು ಅಂತ ನಮಗೆ ಗೊತ್ತಾದರೆ ಪಾಪ ಒಂದು 50,000 60,000 ಮೊಬೈಲ್ಗೆ ನಾವು ಇಷ್ಟು ಕಾಳಜಿ ಮಾಡ್ತೀವಿ. ಹಂಗಿರ್ಬೇಕಾದ್ರೆ ನಮ್ಮ ಕಣ್ಣಿನ ಬೆಲೆ ಏನು, ನಮ್ಮ ಹಾರ್ಟಿನ ಬೆಲೆ ಏನು, ಓವರ್ಆಲ್ ನಿಮ್ಮನ್ನು ತೂಗಿದ್ರೆ ನಿಮ್ಮ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಾದರೆ ಮೇ ಬಿ ದಟ್ಸ್ ಅ ಟೈಮ್ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ. ಒಪ್ಕೊಳ್ತೀರಾ? ಸೊ ಸಿಂಪಲ್ಲಾಗಿ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ನಮ್ಮ ಹಾರ್ಟ್ ಇದೆ ಅಲ್ವಾ, ನಮ್ಮ ಹಾರ್ಟ್ ಇದೆ. ಹಾರ್ಟಿನ ಫಂಕ್ಷನ್ ಏನು? ಹಾರ್ಟ್ ಏನು ಮಾಡುತ್ತೆ ಗೊತ್ತಲ್ವ ನಿಮಗೆಲ್ಲರಿಗೂ? ಏನು ಮಾಡುತ್ತೆ ಹೇಳಿ? ಪಂಪ್ ಮಾಡ್ತಾ ಇರುತ್ತೆ, ಅದರೊಳಗಡೆ ಬ್ಲಡ್ ಇರುತ್ತೆ. ಬ್ಲಡ್ನ ಪಂಪ್ ಮಾಡಿ 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 ನಿಮ್ಮ ಬ್ರೈನು, ಕಿಡ್ನಿ, ನಿಮ್ಮ ದೇಹಕ್ಕೆ ಅಷ್ಟಕ್ಕೂ ಸರಬರಾಜು ಮಾಡ್ತಾ ಇರುತ್ತೆ ಹೌದಾ. ಸೊ ನಿಮ್ಮನೆಯಲ್ಲೂ ಕೂಡ ಹೆಂಗೆ ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡ್ತಿರಲ್ಲ, ಒಂದು ಗಂಟೆ 24 ಗಂಟೆ ಇಲ್ಲ ಅಲ್ವಾ. ಸೊ ಇಷ್ಟೆಲ್ಲ ಮೋಟಾರ್ ಪಂಪ್ ನಿಮ್ಮ ಜೊತೆ ಎಷ್ಟು ದಿವಸ ಇರುತ್ತೆ? ಮತ್ತೆ ಒಂದು 7-8 ವರ್ಷ 8-10 ವರ್ಷ ಇರುತ್ತೆ. ಆಮೇಲೆ ಅದು ಮಾಡುತ್ತೆ. ಯಾವಾಗ ಸ್ಟಾರ್ಟ್ ಮಾಡುತ್ತೆ ಇದ್ರ ಕೆಲಸನ? ಯಾವಾಗ ಕೆಲಸ ಸ್ಟಾರ್ಟ್ ಮಾಡುತ್ತೆ ಹೇಳಿ ನಮ್ಮ ಕೆಲಸ ಹಾರ್ಟು? ಯಾವಾಗಿಂದ ಶುರು ಆಗುತ್ತೆ ನಮ್ಮ ಕೆಲಸ ಹಾರ್ಟಿಂದ? ಕಡೆಯ ಉಸಿರು ಇರುವವರೆಗೂ ನಿಮ್ಮ ಹಾರ್ಟ್ ನಿಮಗೋಸ್ಕರ ಪಂಪ್ ಮಾಡ್ತಾ ಇರುತ್ತೆ. ಎಷ್ಟು ಲೆಕ್ಕದಲ್ಲಿ? ದಿವಸಕ್ಕೆ 1,00,000 ಸಾರಿ. ನೀವು 100 ವರ್ಷ ಬದುಕ್ತೀರಾ ಅಂತ ಹೇಳಿದ್ರೆ ಅದನ್ನ ಇಂಟು 100 ವರ್ಷ ಮಾಡ್ಕೊಳ್ಳಿ. ಇಷ್ಟು ವರ್ಷ ನಿಮ್ಮ ಹಾರ್ಟ್ ಅನ್ನೋ ಪಂಪು ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಪಂಪಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ? ಸ್ವಲ್ಪ ಶಟ್ ಡೌನ್ ಮಾಡ್ತೀರಾ, ರಿಫ್ರೆಶ್ ಮಾಡ್ತೀರಾ? ನಿಮ್ಮ ಹಾರ್ಟ್ ಯಾವತ್ತಾದರೂ ಶಟ್ ಡೌನ್ ಆಗಿ ರಿಫ್ರೆಶ್ ಆಗತ್ತಾ? ಯಾವತ್ತಾದರೂ ಕೆಲಸ ಜಾಸ್ತಿ ಆಯಿತು ಅಂತ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ ಅಂತ ನಿಮ್ಮ ಹಾರ್ಟ್ ಯಾವತ್ತಾದರೂ ಕೂತ್ಕೊಳತ್ತಾ? ಹಂಗೆ ಕೂತ್ಕೊಂಡಿದ್ದಿದ್ರೆ ನಾವು ಯಾರು ಇಲ್ಲಿ ಇರ್ತಿದ್ವಾ? ಇಲ್ಲ ಅಲ್ವಾ.
ಸೊ ಈಗ ಯೋಚನೆ ಮಾಡಿ ನಿಮ್ಮ ಹಾರ್ಟಿನ ಬೆಲೆ ಎಷ್ಟಿರ್ಬೋದು ಅಂತ. ಜಸ್ಟ್ ನಿಮ್ಮ ಮನೇಲಿ ತರೋ ಥರ ಒಂದು ಪಂಪ್ ಸೆಟ್ಗೆ ನೀವು ಅಷ್ಟೆಲ್ಲ ಯೋಚನೆ ಮಾಡ್ತೀರಾ, ಅದ್ರ ಎಫಿಷಿಯನ್ಸಿ ಎಷ್ಟು, ಅದ್ರದ್ದು ಎನರ್ಜಿ ಕನ್ಸಂಪ್ಷನ್, ಎನರ್ಜಿ ಕನ್ಸಂಪ್ಷನ್ನು, ಎಲೆಕ್ಟ್ರಿಸಿಟಿ ಬೇಕು, ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಜನರೇಟರ್ ಹಾಕಿರಬೇಕು, ಡೀಸೆಲ್ ಹಾಕಿರಬೇಕು, ಅಷ್ಟೆಲ್ಲ ಕಷ್ಟಪಟ್ಟು ಎನರ್ಜಿ ಕೊಡ್ತೀವಿ ನಾವು ನಮ್ಮ ಪಂಪ್ಗೆ. ಹಾರ್ಟಿಗೆ ಏನು ಎನರ್ಜಿ ಕೊಡ್ತೀರಾ ನೀವು? ಹಾರ್ಟಿಗೆ ಏನು ಎನರ್ಜಿ ಕೊಡ್ತೀರಾ ನೀವು? ಮತ್ತು ಕಾರಿಗೆ, ಕಾರಿಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಮೇಂಟೆನೆನ್ಸು ತೊಗೊಂಡೋಗಿ ಗ್ಯಾರೇಜ್ಗೆ ಹೋಗಿಬಿಡ್ತೀರಾ, ಬಿಟ್ಬಿಟ್ಟು ಮೇಂಟೆನೆನ್ಸ್ ಎಲ್ಲ ಮಾಡಿಸ್ಕೊಂಡು ಬರ್ತೀರಾ, ನಿಮ್ಮ ಹಾರ್ಟಿಗೆ ಏನು ಮೇಂಟೆನೆನ್ಸ್ ಮಾಡ್ತೀರಾ, ಏನು ಎನರ್ಜಿ ಕೊಡ್ತೀರಾ, ಏನು ಮೇಂಟೆನೆನ್ಸ್ ಮಾಡ್ತೀರಾ? ಇದು ಯಾವುದನ್ನು ಕೇಳಿದೆ ನೀವು ಹುಟ್ಟೋಕ್ಕಿಂತ ಮುಂಚಿನಿಂದ ಪ್ರಾರಂಭ ಮಾಡಿದ ಕೆಲಸನ ನಿಮ್ಮ ಕಡೆಯ ಉಸಿರಿರೋವರೆಗೂ ಕಡೆಯವರೆಗೂ ಹೊಡ್ಕೊಳತ್ತಲ್ಲ ನಿಮ್ಮ ಹಾರ್ಟು, ನಿಮ್ಮ ಪಂಪು, ಅದ್ರ ಬೆಲೆ ಯಾರಾದರೂ ಕಟ್ಬೋದಾ? ಇಲ್ಲಿ ಎಷ್ಟು ಕೋಟಿ ಕಟ್ತೀರಾ ನಿಮ್ಮ ಹಾರ್ಟಿಗೆ ನೀವು ಬೆಲೆನ? ಎಷ್ಟು ಕೋಟಿ? 100 ಕೋಟಿ? 1000 ಕೋಟಿ ಕಟ್ಟೋಕ್ಕಾಗುತ್ತಾ ಬೆಲೆನ? ಸೊ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಅಷ್ಟೇ, ಒಂದೇ ಒಂದು ಹಾರ್ಟಿನ ಎಕ್ಸಾಂಪಲ್ಲು. ಮೇ ಬಿ ನೀವೆಲ್ಲ ಸುಮಾರು ಜನ ಫೋಟೋಗ್ರಫಿ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ, ನಿಮ್ಗೆ ಅರ್ಥ ಆಗುತ್ತೆ. ಒಂದು ಫೋಟೋಗ್ರಫಿನಲ್ಲಿ ಒಂದು ಇಮೇಜ್ ಕ್ಯಾಪ್ಚರ್ ಆಗಬೇಕು ಅಂತ ಹೇಳಿದ್ರೆ, ಒಂದು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಲೈಟಿಂಗ್ಸ್ ಆಗ್ಬೋದು, ಆ ಲೈಟಿಂಗ್ಸಲ್ಲಿ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇರಬೇಕು ನಿಮ್ಮ ಕ್ಯಾಮ್ರಾದಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಸಚ್ ಅ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿ, ಹಾಗಿರಬೇಕಾದ್ರೆ ದೇವ್ರು ನಮ್ಗೆ ಕಣ್ಣು ಕೊಟ್ಟಿದ್ದಾನಲ್ವಾ, ಅದ್ರ ಮೆಕ್ಯಾನಿಸಮ್ ಹೇಗಿದೆ ಯೋಚನೆ ಮಾಡಿ. ಯಾಕೆ ನಿಮಗೆ ಕಣ್ಣಿನ ಫಂಕ್ಷನ್ ಬಗ್ಗೆ ನೀವು ಈಸಿಯಾಗಿ ರಿಲೇಟ್ ಆಗ್ತೀರಾ, ನೀವು ಕತ್ತಲ್ಲಿ ಹೋದರೂ ಕೂಡ ಕಣ್ಣು ಅಡಾಪ್ಟ್ ಆಗುತ್ತೆ, ಬೆಳಕಿಗೆ ಹೋದರೂ ಕೂಡ ಕಣ್ಣು ಅಡಾಪ್ಟ್ ಆಗುತ್ತೆ, ಹತ್ರದ ನೋಡ್ತೀರಾ ಕಣ್ಣು ಅಡಾಪ್ಟ್ ಆಗುತ್ತೆ, ದೂರದ ನೋಡ್ತೀರಾ ಅಡಾಪ್ಟ್ ಆಗುತ್ತೆ, ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ನಿಮಗೆ ಕೆಲಸ ಮಾಡ್ತಾ ಇರುತ್ತೆ ಕಣ್ಣು. ಅದ್ರ ಲೆನ್ಸು ನ್ಯಾಚುರಲಿ ಇದೆ ಲೆನ್ಸ್ ನಿಮಗೆ, ಎಷ್ಟು ಎಫಿಷಿಯನ್ಸಿ ಇದೆ ಅದಕ್ಕೆ, ಎಷ್ಟು ಕಲರ್ಸ್ಗಳನ್ನ ರೆಕಗ್ನೈಸ್ ಮಾಡುತ್ತೆ ಅದು, ಎಷ್ಟು ರೆಸೊಲ್ಯೂಷನ್ ರೆಕಗ್ನೈಸ್ ಮಾಡುತ್ತೆ ಅದು, ಇಷ್ಟು ಕಣ್ಣಿಗೆ ಎಷ್ಟು ಬೆಲೆ ಕಟ್ತೀರಾ ನೀವು? ಎಷ್ಟು ಬೆಲೆ ಕಟ್ಬೋದು ನಾವು? ನಾನು ಹೇಳ್ತಾ ಇರೋದು ಒಂದು ಹಾರ್ಟ್ ಅಲ್ಲ, ಒಂದು ಕಣ್ಣಲ್ಲ, ಕಿಡ್ನಿ, ನಿಮ್ಮ ಒಂದೊಂದು ಚರ್ಮ, ನಿಮ್ಮದೊಂದು ಕೂದಲು, ಇದು ಎಲ್ಲದಕ್ಕೂ ಸೇರಿದರೆ ನಿಮ್ಮ ಬೆಲೆ ಎಷ್ಟಾಗ್ಬೋದು, ಎಷ್ಟಾಗ್ಬೋದು? ನಾನು ಹೇಳ್ದೆ ಅಲ್ವಾ, ಯಾಕೆ ಅಂದರೆ ಇದೆಲ್ಲ ನಮಗೆ ಫ್ರೀಯಾಗಿ ಬಂದ್ಬಿಡಿದೆ ಅಲ್ವಾ, ನಮ್ಗೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾಕೆಂದರೆ ಪ್ರಕೃತಿ ನಮಗಿದನ್ನು ಫ್ರೀಯಾಗಿ ಕೊಟ್ಟಿದೆ, ನಮ್ಗೆ ಫ್ರೀಯಾಗಿ ಕೊಟ್ಟಿರೋದಕ್ಕೆ ನಮಗೆ ಬೆಲೆ ಗೊತ್ತಾಗಲ್ಲ. ಇದಕ್ಕೆ ನೇಚರ್, ಇದಕ್ಕೆ ನಿನ್ನ ಹಾರ್ಟ್ಗೆ ಒಂದು 200 ಕೋಟಿ, ಕಿಡ್ನಿಗೆ ಒಂದು 78 ಕೋಟಿ, 80 ಕೋಟಿ, ಸೊ ಹಿಂಗೆ ಏನಾರು ಕೋಟಿ ಲೆಕ್ಕದಲ್ಲಿ ಏನಾದರೂ ಪ್ರಿಂಟ್ ಮಾಡಿ ಒಂದು ಪ್ರೈಸ್ ಟ್ಯಾಗ್ ಏನಾರು ಹಾಕಿ ಕಳಿಸಿದ್ರೆ ದೇವರು. ಸೊ ನಮ್ಗೆ ಅವಾಗ ಯೋಚನೆ ಇರ್ತದೆ, ಏಯ್ ಸಿಕ್ಕಾಪಡೆ ಕಾಸ್ಟ್ಲಿ ಅಪ್ಪ ನನ್ನ ಕಿಡ್ನಿ, ಸೊ ನೋಡೋಣ ಏನೋ ಮಾಡಿ, ಹಾರ್ಟ್ ಸಿಕ್ಕಾಪಡೆ ಕಾಸ್ಟ್ಲಿ ಇವರು ಏನೋ ಮಾಡೋ ಅಂತ ಯೋಚನೆ ಆಗ್ತಿತ್ತು, ಒಪ್ಕೊಳ್ತೀರಾ? ಸೊ ನಮಗೆ ಬೇಕಾಗಿರೋದು, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಹೆಂಗೆ ಅಂತಂದರೆ ನಿಮಗೆ ಯಾವುದು ಗೊತ್ತಿಲ್ಲದಿರೋ ವಿಷಯಗಳು ಯಾವುದೂ ಇಲ್ಲ. ನಾನು ಹೇಳಿದಲ್ಲ ನೀವು 100 ಜನ ಇದ್ದೀರಾ, ಈಗ ಕ್ರೌಡ್ ದೊಡ್ಡದಾಗ್ತಾ ಇದೆ, ನಿಮ್ಗೆಲ್ಲರಿಗೂ ಲಿಸ್ಟ್ ಮಾಡೋಕೆ ಕೇಳಿದ್ರೆ ನೀವು ನನಗಿಂತನೂ ದೊಡ್ಡ ಲಿಸ್ಟ್ ಕೊಡ್ತೀರಾ? ನೀವು ಹೇಗಾಗಿರ್ಬೇಕು, ಅಯ್ಯೋ ನಮ್ಮ ಅಜ್ಜ ಹಂಗೆ ಹೇಳ್ತಿದ್ರು, ಇದು ತಿನ್ಬೇಕಂತೆ, ಅದು ತಿನ್ಬಾರ್ದಂತೆ, ಹಿಂಗೆ ಮಾಡ್ಬೇಕಂತೆ ಅಂತಂದ್ಬಿಟ್ಟು ನಿಮ್ಮ ಹತ್ರ ದೊಡ್ಡ ಲಿಸ್ಟೇ ಇದೆ. ಪ್ರಾಬ್ಲಮ್ ಏನು ಗೊತ್ತಾ, ಅದನ್ನು ಮಾಡೋದಕ್ಕೆ ನಮ್ಗೆ ಮನಸ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬೆಲೆ ಏನು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಸೊ ಇದು ಹಾರ್ಟಿನ ಬಗ್ಗೆ. ಸೊ ಇಷ್ಟೆಲ್ಲ ನಿಮಗೆ, ಇಷ್ಟೆಲ್ಲ ಬ್ಯೂಟಿಫುಲ್ ಥಿಂಗ್ಸು ನಿಮಗೆ ನೇಚರ್ ನಿಮ್ಮಲ್ಲಿ ಕೊಟ್ಟಿದೆ ಅಲ್ವಾ? ಹೌದು ತಾನೆ. ಸೊ ನಾನು ಅದೇ ಹೇಳ್ತೀನಿ, ಯಾಕೆಂದರೆ ಎಷ್ಟೊಂದು ಜನಕ್ಕೆ ಈಗ ವಾಕಿಂಗ್ ಮಾಡಬೇಕು, ಎಲ್ಲರಿಗೂ ಗೊತ್ತು ವಾಕಿಂಗ್ ಮಾಡೋದು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಲ್ವಾ? ಗೊತ್ತಿಲ್ಲದಾರು ಯಾರು ಇದ್ದೀರಾ? ಅಥವಾ ವಾಕಿಂಗ್ ಮಾಡಿದ್ರೆ ಒಳ್ಳೆಯದೇನೋಪ್ಪ ಅಂತ ಇನ್ನೂ ಕನ್ಫ್ಯೂಷನ್ಲಿ ಯಾರು ಇದ್ದೀರಾ? ಇಲ್ಲ ತಾನೆ. ಸೊ ನಾನು ನಿಮಗೆ ಎಲ್ಲರಿಗೂ ಒಂದು ಚಾಲೆಂಜ್ ಕೊಡ್ತೀನಿ, ಡೈಲಿ ಒನ್ ಅವರ್ ವಾಕ್ ಮಾಡಿ ಅಂತ. ಎಷ್ಟು ಜನ ಮಾಡೋಕ್ಕೆ ರೆಡಿ ಇದ್ದೀರಾ? ಇನ್ನೊಂದು ಜನ ಇನ್ನೂ ಕನ್ಫ್ಯೂಷನಲ್ಲಿ ಇರ್ತೀರ ಅಲ್ವಾ? ಸೊ ಏನಪ್ಪ ಅಂತ ಹೇಳಿದ್ರೆ ಮೊದಲನೇ ಪ್ರಾಬ್ಲಮ್ ಆಯಿತಾ, ಯಾಕೆಂತಂದರೆ ಈಗ ಮೇ ಬಿ ನಾನು ಹೇಳ್ತಿರೋದಕ್ಕೆ ಯಾ ಡೆಫಿನೆಟ್ಲಿ ನೀವು ಕೂಡ ಯೋಚನೆ ಮಾಡಿ, ಏ ಇಲ್ಲಪ್ಪ ಇವತ್ತು ವಾಕ್ ಮಾಡ ಅಂತ ಅಂದ್ಕೊಳ್ತೀರಾ. ಬಟ್ ಅದರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ತಗೊಳ್ತಾ ಹೋದರೆ, ವಾಕ್ ಮಾಡಬೇಕು ಅಂದರೆ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಿದೆ ಹೇಳಿ? ಟೈಮ್ ಇಲ್ಲ ರೀ, ಟೈಮ್ ಇಲ್ಲ. ಬೆಳಗ್ಗೆ ವರ್ಕಿಗೆ ಹೋದರೆ ರಾತ್ರಿ ಆಗುತ್ತೆ ನಾವು ಬರೋದು. ರಾತ್ರಿ ಬಂದಮೇಲೆ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಹೆಂಡತಿ ಗಂಡ ಮಕ್ಕಳನ್ನ ನೋಡ್ಕೋಬೇಕು, ಮಲ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಇನ್ನು ವಾಕಿಂಗ್ ಎಲ್ಲಿ ಮಾಡೋ ಅಂತ ಒಂದು ಯೋಚನೆ ಮಾಡಿ. ನೀವು ದಿವಸದಲ್ಲಿ 24 ಗಂಟೆ ನಮಗೆ ಟೈಮ್ ಇದೆ ಅಲ್ವಾ? 24 ಗಂಟೆನಲ್ಲಿ ನೀವು ಎಷ್ಟು ನಿಮಿಷ ನೀವು ನಿಮಗೋಸ್ಕರ ಬದುಕ್ತೀರಾ, ಎಷ್ಟು ನಿಮಿಷ ನೀವು ಬೇರೆಯವ್ರಿಗೋಸ್ಕರ ಬದುಕ್ತೀರಾ, ಯೋಚನೆ ಮಾಡಿದ್ದೀರಾ? ಬೆಳಿಗ್ಗೆ ಆಫೀಸ್ಗೆ ಹೋಗಿ ರಾತ್ರಿವರೆಗೂ ನಿಮ್ಮ ಕಂಪ್ನಿಗೋಸ್ಕರ ನೀವು ಕೆಲಸ ಮಾಡ್ತೀರಾ, ನಿಮ್ಮ ಕಂಪ್ನಿಗೋಸ್ಕರ ಟೈಮ್ ಇಡ್ತೀರಾ? ನೀವು ಮನೆಗೆ ಬರ್ತೀರಾ, ಮನೇಲಿ ಸಂಸಾರ ನೋಡ್ಕೋಬೇಕು, ಫ್ರೆಂಡ್ಸ್ ನೋಡ್ಕೋಬೇಕು, ಸೋಷಿಯಲ್ ಲೈಫು, ಅವ್ರಿಗೆ ಟೈಮ್ ಇಡಬೇಕು, ಇಷ್ಟರಲ್ಲಿ ನಿಮಗೋಸ್ಕರ ಅಂತ ನೀವು ಎಷ್ಟು ಟೈಮ್ನ ತೆಗೆದಿಟ್ಕೊಳ್ತೀರಾ? ನೀವು ಅಟ್ಲೀಸ್ಟ್ ಇಡೀ ದಿವಸದಲ್ಲಿ ನಿಮಗೆ ಅಂತ ಒಂದು ಟೈಮ್ ನೀವು ಇಟ್ಕೊಳ್ಬೇಕಲ್ವ? ಸೊ ನಿಮಗೋಸ್ಕರ ನೀವು ಒಂದು ಸಣ್ಣ ಗಿಫ್ಟ್ ನೀವು ಕೊಟ್ಕೋಬೇಕಲ್ವಾ?
ಸೊ ಕೆಲವು ಥಿಂಗ್ಸ್ನ ನಾನು ಹೇಳಿದೆ ಅಲ್ವಾ, ನಿಮ್ಮ ಹಾರ್ಟ್ ಬಗ್ಗೆ ನಾನು ಹೇಳಿದೆ, ಕಿಡ್ನಿ ಬಗ್ಗೆ ನಾನು ಹೇಳಿದೆ, ಇವೆಲ್ಲ ಯಾವತ್ತಾದರೂ ನಿಮಗೆ ನನಗೆ ಈ ಥರ ಮಾಡು ಅಂತ ಏನಾದರೂ ಕೇಳಿದೆಯಾ? ನಾವು ಯಾರಿಗಾದರೂ ಒಂದು ಸಣ್ಣ ಸಹಾಯ ಮಾಡಿದ್ರು ಕೂಡ ನಾವೇನು ಮಾಡ್ತೀವಿ ಹೇಳಿ, ಉಲ್ಟಾ ನಮಗೇನಾದರೂ ಅವರೊಂದು ಯಾವತ್ತಾದರೂ ನಮಗೇನೋ ಒಂದು ಹೆಲ್ಪ್ ಮಾಡ್ತಾರಪ್ಪ ಅನ್ನೋ ಯೋಚನೆ ನಾವು ಮಾಡ್ತೀವಿ ಅಲ್ವಾ. ಏನೋ ಒಂದು ಚಿಕ್ಕದು ಒಂದು ಚಿಕ್ಕ ಹೆಲ್ಪ್ ಮಾಡಿದ್ರು ಕೂಡ ನಾವು ಅಂದ್ಕೊಳ್ತೀವಿ, ಏ ಬಿಡಪ್ಪ ಅವರು ಪಾಪ ಒಳ್ಳೆಯವರು, ನಮ್ಗೆ ಬೇಕಾಗಿದ್ದಾಗ ಅವ್ರು ಮಾಡ್ತಾರೆ, ಅವ್ರಿಗೆ ಬೇಕಾಗಿ ನಾವು ಮಾಡ್ಬೇಕು ತಾನೆ ಅಂತ ನಾವು ಇಷ್ಟು ಒಂದು ಚಿಕ್ಕ ಒಂದು ಕೃತಜ್ಞತೆ ಭಾವನೆನ ನಾವು ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೂ ನಾವು ತೋರಿಸ್ತೀವಿ. ಹಾಗಿರಬೇಕಾದ್ರೆ ನಿಮಗೆ ನಿಮ್ಮ ದೇಹ ಆಗ್ಬೋದು, ನಿಮ್ಮ ಆರ್ಗನ್ಸ್ ಆಗ್ಬೋದು, ಹಾರ್ಟ್ ಕಿಡ್ನಿ ಇಷ್ಟು ಉಪಕಾರ ಮಾಡ್ತಾ ಇದೆ, ಅವು ನಿಮ್ಮ ಹತ್ರ ಏನಾದರೂ ಯಾವತ್ತಾದ್ರೂ ಕೇಳಿದವ ನನಗೆ ಈ ಥರ ಮಾಡು ಅಂತ? ಆದರೆ ಅವು ಅಷ್ಟು ನಿಮಗೋಸ್ಕರ ಮಾಡ್ತಿರ್ಬೇಕಾದ್ರೆ ಅವುಗಳ ಬಗ್ಗೆ ಸ್ವಲ್ಪ ನೀವು ಗಮನ ವಹಿಸಿ ಅವಕ್ಕೆ ಏನು ಬೇಕೋ ಅದನ್ನು ನೀವು ಕೊಡೋದು ನಿಮ್ಮ ಕರ್ತವ್ಯ ತಾನೆ. ಕೊಡಬೇಕಲ್ವಾ, ದೇ ಡಿಸರ್ವ್ ಇಟ್ ಅಲ್ವಾ? ನೀವೇನು ಬೇರೆಯವ್ರಿಗೋಸ್ಕರ ಮಾಡ್ತಾ ಇಲ್ಲ, ನೀವು ಚೆನ್ನಾಗಿ ತಿಂದರೆ ಬೇರೆಯವ್ರಿಗೆಲ್ಲ ಆರೋಗ್ಯ ಬರೋದು, ನೀವು ಚೆನ್ನಾಗಿ ತಿಂದರೆ ಯಾರಿಗೆ ಆರೋಗ್ಯ ಬರುತ್ತೆ? ನಿಮಗೆ ಬರುತ್ತೆ. ನೀವು ವಾಕಿಂಗ್ ಮಾಡಿದ್ರೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದಾ? ಗೂಗಲ್ ಪೇನಲ್ಲಿ ಟ್ರಾನ್ಸ್ಫರ್ ಮಾಡ್ದಂಗೆ, ಇವತ್ತಿಷ್ಟು ಕ್ಯಾಲ್ರೀಸ್ ಬಂದಿದೆಯಪ್ಪ ನೀನಿಷ್ಟು ತಗೊಂತಂದ್ಬಿಟ್ಟು ಮಾಡೋಕ್ಕಾಗುತ್ತೆ ಇಲ್ಲ ತಾನೆ. ನೀವೇನು ಮಾಡ್ತಿರೋ ಅದು ನಿಮಗೋಸ್ಕರ ನೀವು ಮಾಡ್ತಾ ಇರೋದು. ನೀವು ಒಳ್ಳೆ ಆಹಾರ ತಿಂದ್ರ ನಿಮಗೋಸ್ಕರ, ಒಳ್ಳೆ ವಾಕಿಂಗ್ ಮಾಡಿದ್ರ ನಿಮಗೋಸ್ಕರ. ಸೊ ಹಾಗಿರಬೇಕಾದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಬೇಕು. ನೀವು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ತಗೊಳ್ತೀರಾ ಅಂತಂದರೆ, ಇನ್ ಸಿಂಪಲ್ ಒನ್ ವರ್ಡ್, ಯು ಆರ್ ಲವ್ವಿಂಗ್ ಯುವರ್ ಸೆಲ್ಫ್. ನೀವು 24 ಗಂಟೆ ನೀವು ಯಾರ್ಯಾರಿಗೂ ಕಾಳಜಿ ತೋರಿಸ್ತೀರಾ, ಅದರಲ್ಲಿ ಅಟ್ಲೀಸ್ಟ್ 1 ಗಂಟೆ ನಿಮಗೋಸ್ಕರ ನಿಮ್ಮ ಕಾಳಜಿ ತೋರಿಸೋಕ್ಕಾಗಲ್ವ? ಸೊ ನಿಮ್ಮನ್ನು ನೀವು ಅಷ್ಟು ಪ್ರೀತಿಸ್ತೀರಾ ಅಂತ ಹೇಳಿದ್ರೆ, ಪ್ರೀತಿ ಶುರುವಾದಾಗ ನಾವು ಮಾಡೋ ಮೊದಲ ಕೆಲಸ ಏನು ಹೇಳಿ? ಗಿಫ್ಟ್ ಕೊಡ್ತೀವಿ ಅಲ್ವಾ. ಸೊ ಯು ಹ್ಯಾವ್ ಟು ಗಿಫ್ಟ್ ಸಮಥಿಂಗ್ ಟು ಯುವರ್ ಸೆಲ್ಫ್. ಇಷ್ಟೇ, ಇನ್ನೇನಿಲ್ಲ. ನಾನು ಹೇಳಿದಲ್ವಾ, ಹೆಲ್ತ್ ಅನ್ನೋದು ಇಟ್ಸ್ ನಾಟ್ ಅ ವೆರಿ ಕಾಂಪ್ಲಿಕೇಟೆಡ್ ಟಾಪಿಕ್. ಸಿಂಪಲ್, ನಿಮ್ಮನ್ನು ನೀವು ಲವ್ ಮಾಡ್ತೀರಾ, ನಿಮ್ಮನ್ನು ನೀವು ಇಷ್ಟಪಡ್ತೀರಾ, ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ನೀವು ಯೋಚನೆ ಮಾಡ್ತೀರಾ ಅಂದರೆ, ನೀವು ಮಾಡಬೇಕಾಗಿರೋದು ಎರಡೇ ಕೆಲಸ. ಕೆಲವು ಥಿಂಗ್ಸ್ನ ನೀವು ಕೊಡಬೇಕು, ಕೆಲವು ಥಿಂಗ್ಸ್ನ ನೀವು ಬಿಡಬೇಕು. ಅದು ಯಾರಿಗೋಸ್ಕರ ಮಾಡ್ತಾ ಇರೋದು? ನಿಮಗೋಸ್ಕರ ಮಾಡ್ತಾ ಇರೋದು. ಸೊ ನಿಮಗೋಸ್ಕರ ನೀವು ಏನು ಕೊಟ್ಕೊಳ್ಬೋದು? ಹಾರ್ಟಿಗೋಸ್ಕರ ನೀವು ಏನು ಕೊಡ್ಬೋದು? ದುಡ್ಡು ಕೊಡ್ತೀರಾ? ಪ್ರೀತಿ ಕೊಡ್ತೀರಾ? ಪ್ರೀತಿನ ಯಾವ ಥರ ಕೊಡ್ತೀರಾ? ಫಸ್ಟ್ ಏನು ಗೊತ್ತಾ, ಈಗ ನಿಮ್ಮ ಮನೆಯಲ್ಲೇ ಯಾರೋ ಕೆಲಸದವ್ರನ್ನ ಇಟ್ಕೊಂಡಿರ್ತೀರಾ, ಆಯಿತಾ? ನಿಮ್ಮ ಆಫೀಸಲ್ಲಿ ಕೆಲಸದವ್ರನ್ನ ಇಟ್ಕೊಂಡಿರ್ತೀರಾ, ಇಲ್ಲ ನೀವೇ ಯಾರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇರ್ತೀರಾ, ಇಡೀ ದಿವಸ ನೀವು ಕೆಲಸ ಮಾಡ್ತಾ ಇರ್ತೀರಾ? ಕೆಲಸ ಮಾಡಬೇಕಾದ್ರೆ ಅವರು ಖುಷಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಏನು ಮಾಡ್ತೀರಾ ಹೇಳಿ? ಫಸ್ಟು ಅವ್ರಿಗೆ ಎಷ್ಟು ನಿಭಾಯಿಸೋಕ್ಕಾಗುತ್ತೋ ಅಷ್ಟು ಕೆಲಸ ಕೊಡ್ತೀರಾ ಅಲ್ವಾ? ನೀವು ಹೆಂಗೆ ಅಂದರೆ, ಮನೆಯಲ್ಲಿ ಇದು ಮನೆ ಕೆಲಸಕ್ಕೆ ಅಂತ ಯಾರೋ ತೊಗೊಂಡು ಹೋಗಿ ನಿಮ್ಮ ಆಫೀಸ್ ಕೆಲಸ ಮಾಡು ಅಂತ ಹೇಳಲ್ಲ ಅಲ್ವಾ? ಸೊ ನಿಮ್ಮ ಆಫೀಸಲ್ಲಿ ನೀವು ಯಾರೋ ಕೆಲಸ ತೊಗೊಂಡಿರ್ತೀರಾ, ಅವ್ರಿಗೆ ಏನು ನಿಭಾಯಿಸೋಕ್ಕಾಗುತ್ತೆ, ಎಷ್ಟು ನಿಭಾಯಿಸ್ಬೋದು ಅಷ್ಟು ಕೆಲಸ ಅಲ್ವಾ? ಹೆಂಗೆ ಅಂತ ಹೇಳಿದ್ರೆ, ಏನೋ ಒಂದು ದಿವಸ ಎರಡು ದಿವಸ ಬೇರೆ ಕೆಲಸ ಮಾಡಪ್ಪ ಅಂತ ಹೇಳಿದ್ರೆ ಮಾಡ್ತಾರೆ. ಈಗ ನಿಮ್ಮ ಕಂಪ್ನಿಯಲ್ಲಿ ಯಾರೋ ಕೆಲಸಕ್ಕೆ ತೊಗೊಂಡಿರ್ತೀರಾ, ಏ ನಮ್ಮ ಮನೆಗೆ ಒಂಚೂರು ದಿನಸೇ ಹಾಕ್ಸಪ್ಪ ಅಂತ ಹೇಳಿದ್ರೆ ಮಾಡ್ತಾರಾ? ಏನೋ ಫ್ರೆಂಡ್ ಅಂತ ಅಂದ್ಕೊಂಡು ಒಂದು ಸರ್ತಿ ಮಾಡೋದು, ಎರಡು ಸರ್ತಿ ಮಾಡೋದು, ದಿನಂಪ್ರತಿ ನೀವು ಅದೇ ಮಾಡ್ತಾಯಿದ್ರೆ ಆಗಲ್ಲ ಅಲ್ವಾ? ಸೊ ಹಾಗೆ ನೀವು ಯಾರಿಗಾದರೂ ಮೊದಲನೇದು ಪ್ರೀತಿ ತೋರಿಸ್ತೀರಾ, ಕಾಳಜಿ ತೋರಿಸ್ತೀರಾ ಅಂತ ಹೇಳಿದ್ರೆ, ಯಾರು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಹೇಳಿ? ಅವ್ರ ಕೆಪಾಸಿಟಿ ಎಷ್ಟು, ಅವ್ರ ಎಫಿಷಿಯನ್ಸಿ ಎಷ್ಟು, ಅವ್ರು ಎಷ್ಟು ಕೆಲಸ ಆಗಿ ಸಂತೋಷವಾಗಿ ಕಡೆವರೆಗೂ ಮಾಡೋಕ್ಕಾಗುತ್ತೆ ಅಷ್ಟು ಕೆಲಸ ನೀವು ಕೊಡ್ತೀರಾ ಅಲ್ವಾ? ಸೊ ನಮ್ಮ ದೇಹದ ತೂಕ ಇದೆಯಲ್ಲ, ನಮ್ಮ ದೇಹದ ತೂಕ, ಅದರ ಬಗ್ಗೆ ನಾವು ಮೊದಲನೇ ಕಾಳಜಿ ವಹಿಸ್ಬೇಕು. ಯಾಕೆ ವಹಿಸ್ಬೇಕು ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ ಆಗ್ಬೋದು, ನಮ್ಮ ಕಿಡ್ನಿ ಆಗ್ಬೋದು, ಇಡೀ ನಮ್ಮ ದೇಹದ ವ್ಯವಸ್ಥೆ ಇದೆ ಅಲ್ವಾ, ಅದು ಕೆಲಸ ಮಾಡೋಕ್ಕೆ ಇಷ್ಟು ಟೈಮು ಇಷ್ಟು ಲೋಡ್ ಇದ್ದರೆ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಡಿಸೈನ್ ಆಗಿರುತ್ತೆ. ನಾನು ಹೇಳಿದೆ, ನಿಮ್ಮ ಪಂಪು ಎಷ್ಟು ದಿವಸ ನೀವು ಎಕ್ಸಸ್ ಆಗಿ ಯೂಸ್ ಮಾಡೋಕ್ಕಾಗುತ್ತೆ, ಅದ್ರ ಕೆಪಾಸಿಟಿ ಇಷ್ಟೇ ಇತ್ತು ಅಂತಂದರೆ, ನೀವು ನೀಟಾಗಿ ನೋಡ್ಕೊಳ್ಬೇಕು ಅಂತಂದರೆ ಅದ್ರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಲೋಡ್ನ ನೀವು ಕೊಡ್ತೀರಾ ಅಲ್ವಾ? ಸೊ ನಮ್ಮ ಹಾರ್ಟ್ ಆಗ್ಬೋದು, ಕಿಡ್ನಿ ಆಗ್ಬೋದು, ನಮ್ಮ ಮಂಡಿಗಳಾಗ್ಬೋದು, ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಒಂದು ಕೆಪಾಸಿಟಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವೆಯ್ಟ್ ಬಗ್ಗೆ ಹೇಳಬೇಕಾದ್ರೆ ನಾನು ಇದೊಂದು ವಿಷಯ ಯಾವಾಗಲೂ ಕೇಳ್ತೀನಿ ನಾನು ನಿಮಗೆ, ಹೆಂಗೆ ಅಂದರೆ ಎಲ್ಲರಿಗೂ ನಮಗೆಲ್ಲ ಒಂದು ಏಜ್ವರೆಗೂ ನಮ್ಮ ವೆಯ್ಟ್ ಬಗ್ಗೆ ತುಂಬ ಗಮನ ಇರುತ್ತೆ ಅಲ್ವಾ? ಎಲ್ಲಿವರೆಗೂ ಗಮನ ಇರುತ್ತೆ? ಒಂದು 25 ವರ್ಷ 30 ವರ್ಷ. ಯಾಕೆಂದರೆ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳು ಕೇಳಿದ್ರೆ ದೇ ವಿಲ್ ವೆರಿ ಹೆಲ್ತ್ ವೆಯ್ಟ್ ಕಾನ್ಷಿಯಸ್. ಆಯಿತಾ, ಮನೆಯಲ್ಲಿ ಚಿಕ್ಕ ತಿನ್ನರಪ್ಪ ಏನಾರು ಅಂತಂದ್ರೆ ಇಲ್ಲ ವೆಯ್ಟ್ ಗೇನಾಗುತ್ತೆ, ಅಷ್ಟು ಕಾನ್ಷಿಯಸ್ ಆಗಿರ್ತೀವಿ ನಾವು. ಒಂದು 25 ವರ್ಷ ಆಯಿತು, 30 ವರ್ಷ ಆಯಿತು, ಮದುವೆ ಆಯಿತು, ಅಲ್ಲಿಗೆ ಮುಗೀತು. ಹೌದಾ? ಹೌದಾ? ಹೆಚ್ಚಿನವರೆಲ್ಲ ವೆಯ್ಟ್ ಗೇನ್ ಆಗೋದು ಯಾವಾಗ ಹೇಳಿ? ಮದುವೆ ಆದಮೇಲೆ. ಹೌದು ತಾನೇ? ಸೊ ಒಂದು ಟೈಮಲ್ಲಿ ಬ್ರೀಚ್ ಆಗುತ್ತೆ, ಆಮೇಲೆ ವೆಯ್ಟ್ ಗೇನ್ ಆಗ್ತೀವಿ, ಆಮೇಲೆ ಏನು ಅನ್ಕೊಳ್ತೀವಿ, ಅದು ನಮ್ಮ ರೈಟ್ರಿ, ಅದು ದಪ್ಪ ಇರೋದು, ಹೊಟ್ಟೆ ಇಟ್ಕೊಳ್ಳೋದು, ನಮ್ಮ ರೈಟ್ ಅನ್ನೋ ಹಂತಕ್ಕೆ ಬಂದುಬಿಟ್ಟಿರ್ತೀವಿ ನಾವು.
ಒಂದಂತದವರೆಗೂ ನಮಗೆ ಜಾಸ್ತಿ ವೆಯ್ಟ್ ಇರೋದು ನಮ್ಗೆ ಇಷ್ಟ ಆಗ್ತಿರಲ್ಲ, ಒಂದಂತ ದಾಟದ ಮೇಲೆ ನಮ್ಗೆ ಏನಾಗುತ್ತೆ ಹಿಂಗೆ ಇರ್ಬೇಕ್ರಿ ಹಿಂಗೆ ಇರೋದು ಅನ್ನೋ ಲೆವೆಲ್ಗೆ ನಾವು ಯೋಚನೆ ಮಾಡ್ತೀವಿ.